ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಕಾರ್ಯಕ್ರಮದಲ್ಲಿ ಇದ್ದೀರಿ 6 PM ಲೈವ್. ಮತ್ತೆ ಪಬ್ಲಿಕ್ ಪರೀಕ್ಷೆಯ ಗುಂಗು, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ನಾವು ನಮ್ಮೊಂದಿಗಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ವಿನೂತನ ಪ್ರಯೋಗಗಳನ್ನು ಮಾಡಿದವರು, ಶಿಕ್ಷಣಕ್ಕೆಂತಲೇ ತನ್ನನ್ನು ಸಮರ್ಪಿಸಿಕೊಂಡವರು, ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಮಂಜುಳಾ ಕೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಮಕ್ಕಳೆಲ್ಲ ದಸರಾ ರಜೆಯ ಸಂಭ್ರಮದಲ್ಲಿರುವಾಗ, ಮಕ್ಕಳ ಪೋಷಕರು ದಸರಾ ರಜೆಯ ಸಂಭ್ರಮದಲ್ಲಿರುವಾಗ, ಈ ತಾರಾತುರಿಯಲ್ಲಿ ನಮ್ಮ ನೂತನ ಶಿಕ್ಷಣ ಸಚಿವರಾದಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಪಬ್ಲಿಕ್ ಪರೀಕ್ಷೆ ಇದೆ, ಅದು ಮತ್ತು ಈ ವರ್ಷದಿಂದಲೇ, ಈ ಶೈಕ್ಷಣಿಕ ವರ್ಷದಿಂದಲೇ ಇದೆ ಅಂತ ಹೇಳಿದರು. ಅದು ಕೂಡ ಅಕ್ಟೋಬರ್ನ ತಿಂಗಳು, ಇನ್ನು 4 ತಿಂಗಳು ಕಳೆದು ಹೋದರೆ ಪರೀಕ್ಷೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಸ್ವಲ್ಪ ಆತುರದ ನಿರ್ಧಾರ ಅಂತ ಅನಿಸಿದ್ರು. ಬದಲಾವಣೆಗಳಿಗೆ ಒಗ್ಗಿಕೊಳ್ಳಿಕ್ಕೆ ನಾವು ಮಕ್ಕಳಿಗೆ ಕಲಿಸಬೇಕಾದ ಅನಿವಾರ್ಯತೆ ಇರೋದ್ರಿಂದ ಖಂಡಿತ ಈ ಪಬ್ಲಿಕ್ ಪರೀಕ್ಷೆಯನ್ನು ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ. ಮಕ್ಕಳ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಹಾಗೂ ಬೋಧನೆಯಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಸಚಿವರು ಈ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು ಅಂತ ಅನಿಸುತ್ತೆ. ಸರಿ, ಅಲ್ಲೇ ಇಡೀ ಉತ್ತರ ಕರ್ನಾಟಕ ಮಳೆಯಿಂದ ಪ್ರವಾಹದಿಂದ ತತ್ತರಿಸಿ ಹೋಗಿದೆ. ಹಲವು ಕಡೆಗಳಲ್ಲಿ ಶಾಲೆಗಳಿಲ್ಲ, ಹಲವು ಕಡೆಗಳಲ್ಲಿ ಪಠ್ಯಪುಸ್ತಕಗಳಿಲ್ಲ, ಹಲವು ಕಡೆಗಳಲ್ಲಿ ಮತ್ತೆ ಶಿಕ್ಷಣ ಅದು ಆರಂಭಗೊಂಡಿಲ್ಲ. ಈ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಕರ್ನಾಟಕದಲ್ಲಿ ಇವೆ. ಈ ಸಂದರ್ಭದಲ್ಲಿ ಮತ್ತೊಂದು ಪಬ್ಲಿಕ್ ಪರೀಕ್ಷೆ ಅಂತ ಹೇಳುವಾಗ ಇದು ಹೊರೆಯ ಮೇಲೆ ಇನ್ನೊಂದು ಹೊರೆ ಕೊಟ್ಟಾಗೆ ಆಗೋದಿಲ್ವೇ? ಖಂಡಿತ ಇಲ್ಲ. ಸೆಮಿಸ್ಟರ್ ಪರೀಕ್ಷೆ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಇದು ನಡೆಯುತ್ತೆ. ಸೆಮಿಸ್ಟರ್ಗೆ ಮಕ್ಕಳು ಕಡಿಮೆ ಪಠ್ಯಕ್ರಮವನ್ನು ಕಲಿತಾ ಇದ್ರು, ಈಗ ಸ್ವಲ್ಪ ಹೆಚ್ಚು ಪ್ರಮಾಣದ ಪಠ್ಯಕ್ರಮವನ್ನು ಕಲಿತಾರೆ. ಆ ಬಗ್ಗೆ ಬೇಕಾದಂತಹ ಎಲ್ಲ ತರಬೇತಿಗಳನ್ನು ನಾವು ಟೀಚರ್ಸ್ಗೆ ಕೊಟ್ಟಿರ್ತೀವಿ. ಹಾಗಾಗಿ ಇದು ಖಂಡಿತ ತೊಂದರೆ ಆಗಲಿಕ್ಕಿಲ್ಲ. ತೊಂದರೆ ಆಗಲಿಕ್ಕಿಲ್ಲ ಅಂತ ನೀವು ಹೇಳುವಂಥ ಈ ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯಗಳ ಶಿಕ್ಷಣ ಕ್ರಮವನ್ನು ಮತ್ತು ಶೈಕ್ಷಣಿಕ ರೀತಿಯನ್ನು ಕಲಿಕೆಯನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಒಂದು ರೇಟಿಂಗ್ ಆಗಿದೆ. ಅದರಲ್ಲಿ ಕರ್ನಾಟಕ ರಾಜ್ಯ 3ನೇ ಸ್ಥಾನಕ್ಕೆ ಇದೆ. ಈಗ ಮೊದಲನೇ ಸ್ಥಾನದಲ್ಲಿರುವಂಥ ಕೇರಳ ರಾಜ್ಯವನ್ನೇ ತೆಗೆದುಕೊಂಡ್ರೆ ಅಲ್ಲಿ 7ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಇಲ್ಲ. ಅಥವಾ ಪರೀಕ್ಷೆಗಳನ್ನೇ ಕಡಿಮೆ ಮಾಡಬೇಕು ಅಂತ ಹೇಳುವಾಗ ಮತ್ತೊಂದು ಪಬ್ಲಿಕ್ ಪರೀಕ್ಷೆ ಅಂತ ಹೇಳುವಾಗ ಇದು RTA ವಿರುದ್ಧ ಹೋದಾಗೆ ಆಗುವುದಿಲ್ವಾ? ಹೌದು, RTE ವಿರುದ್ಧ ಆಗತ್ತೆ. ಇಲ್ಲಿ ಈ ವರ್ಷದಲ್ಲಿ ಸಚಿವರು ಏನು ಹೇಳಿದ್ದಾರೆ ಅಂತಂದರೆ, ಪಬ್ಲಿಕ್ ಪರೀಕ್ಷೆಯನ್ನು ಮಾಡಿದರೂ ಸಹ ಇದು ಒಂದು ಮಕ್ಕಳಿಗೆ ಅನುಭವವಂತ ನೀಡುವಂಥ ಪರೀಕ್ಷೆ. 10ನೇ ತರಗತಿಗೆ ಮಕ್ಕಳನ್ನು ಪ್ರಿಪೇರ್ ಮಾಡುವಂತಹ ಒಂದು ಪರೀಕ್ಷೆಯಾಗಿರುತ್ತೆ. ಜೊತೆಗೆ ಸಪೋಸ್ ಮಕ್ಕಳು ಫೇಲ್ ಆದ್ರೂ ಅವರಿಗೆ ಮರುಪರೀಕ್ಷೆಯನ್ನು ಮಾಡಿ ಮಕ್ಕಳನ್ನು ಮತ್ತೆ ನಾವು ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಮಾಡ್ಬೋದು. ಈಗ ಪಬ್ಲಿಕ್ ಪರೀಕ್ಷೆ ಬಂದ ಅಂತ ಇವತ್ತು ಪೇಪರ್ನಲ್ಲಿ ಬಂದರೆ ಮರುದಿವಸದ ಒಂದು ಪೇಜ್ನಲ್ಲಿ ಆತ್ಮಹತ್ಯಾ ಪ್ರಕರಣಗಳೆಲ್ಲ ಬರ್ತವೆ. ಎಷ್ಟರ ಮಟ್ಟಿಗೆ ಅಂದರೆ ಅನುತ್ತೀರ್ಣರಾದವರು ಆತ್ಮಹತ್ಯೆ ಮಾಡೋದು ಭಾಳ ಕಡಿಮೆ, ಕಡಿಮೆ ಅಂಕಗಳು ಬಂತು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವವರು ಇದ್ದಾರೆ. ಈ ಆತ್ಮಹತ್ಯೆಯ ಕ್ರಮ ಬಹುಶಃ ಕಾಲೇಜಿನಿಂದ ಇಳಿದು PUC ಇಳಿದು 10ನೇ ತರಗತಿಗೆ ಬಂದು ನಿಂತಿದೆ. ಕಳೆದ ವರ್ಷ ನಾನೇ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗ 27 ಆತ್ಮಹತ್ಯೆಗಳು ಆದದ್ದು. ಈಗ ಪಬ್ಲಿಕ್ ಪರೀಕ್ಷೆ ಅಂತ ಹೇಳುವಾಗ ಇರೊಂದು ರೀತಿಯ ಭಯ ಇರುತ್ತೆ. ಈ ಭಯವನ್ನು ಕ್ರಿಯೇಟ್ ಮಾಡುವವರೇ ಶಿಕ್ಷಕರು. ಈಗ ನಾಳಿದ್ದು ಶಾಲೆ ಆರಂಭ ಆದ ಕೂಡಲೇ ನೋಡಿ ಮಕ್ಕಳೇ ಪಬ್ಲಿಕ್ ಪರೀಕ್ಷೆ ಇದೆ ಅಂತೇಳಿ ಒಂದು ರೀತಿಯ ಇದು ಬೀಸುತ್ತಾರೆ. ಆಮೇಲೆ ಪೇರೆಂಟ್ಸ್ ಈ ಒತ್ತಡದ ನಡುವೆ ಮಗು ಏನು ಮಾಡಬೇಕು ಮೇಡಮ್? ಅದು ಪ್ರತಿ ವರ್ಷ ಅದು SSLC ಆ ರೀತಿ ಸಂಭವಿಸ್ತಾ ಇತ್ತು. ಸೊ ಇದು 7ನೇ ತರಗತಿ ಆಗಿರೋದ್ರಿಂದ ಮಕ್ಕಳು ಬದಲಾವಣೆಗೆ ಬೇಗ ಒಗ್ಗಿಕೊಳ್ತಾರೆ, ಟೀಚರ್ಸ್ ಹೇಳುವಂತಹ ಮಾತನ್ನು ಚೆನ್ನಾಗಿ ಕೇಳ್ತಾರೆ. ಅವ್ರಿಗೇನು ಒತ್ತಡ ಆಗುತ್ತೆ, ಪರೀಕ್ಷಾ ಭಯ ಉಂಟು ಮಾಡುತ್ತೆ, ಅದನ್ನೆಲ್ಲ ನಾವು 7ನೇ ತರಗತಿ ಹಂತದಲ್ಲೇ ಹೋಗಲಾಡಿಸ್ಲಿಕ್ಕೆ ತುಂಬ ಸುಲಭ ಅಂತ ಅನ್ಸುತ್ತೆ. ಅವ್ರು ಇನ್ನೂ ಟೀನೇಜ್ಗೆ ಎಂಟ್ರಿ ಆಗಿರೋದಿಲ್ಲ. ಆ ಟೈಮಲ್ಲಿ ನಾವು ಅವರಿಗೆ ಸೂಕ್ತ ತಿಳುವಳಿಕೆಯನ್ನು ನೀಡಿಬಿಟ್ಟು ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವ ಅನಿವಾರ್ಯತೆ ಇರೋದ್ರಿಂದ ಪರೀಕ್ಷೆಗಳನ್ನು ಮುಂದೆ ಎದುರಿಸಬೇಕು. 8ನೇ ತರಗತಿಯಲ್ಲಿ NMMS ಪರೀಕ್ಷೆಯನ್ನು ತೆಗೆದುಕೊಳ್ಬೋದು, ಅವರು SSLC NTSC ಎಕ್ಸಾಮಿನೇಷನ್ನ ತಗೊಳ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲ ತಗೊಳ್ಳಿಕ್ಕೆ ಅವರನ್ನು ಸಜ್ಜುಗೊಳಿಸ್ಲಿಕ್ಕೆ ನಿಜವಾಗ್ಲೂ ಅದು 7ನೇ ತರಗತಿನಲ್ಲಿರುವಂತಹ ಪಬ್ಲಿಕ್ ಪರೀಕ್ಷೆ ಸೂಕ್ತವಾದದ್ದು ಅಂತ ಅನ್ಸುತ್ತೆ. ಸರಿ, ಕೆಲವೊಮ್ಮೆ ಪರೀಕ್ಷೆ ಈ ಮೊದಲು ಕೂಡ ಇತ್ತು. ಪಬ್ಲಿಕ್ ಪರೀಕ್ಷೆ ಒಂದು ಹೊಸದ ವಿಚಾರ ಏನಲ್ಲ, ಈ ಮೊದಲು ಕೂಡ ಇತ್ತು. ಒಮ್ಮೆ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು, ಮತ್ತೊಮ್ಮೆ ಹಿಂದೆ ತೆಗೆದುಕೊಳ್ಳುವಂಥದ್ದು, ಮತ್ತು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ CE ಮೆಥಡ್ ಎಲ್ಲ ಬಂತು. ಅದಕ್ಕೆ CC ಮೆಥಡ್ ಎಲ್ಲ ಬರುವಾಗ ಈ ಪಬ್ಲಿಕ್ ಪರೀಕ್ಷೆ ಬೇಡ ಅಂತಾಯಿತು. ಈ CC ಮೆಥಡನ್ನು ಇರುವಾಗಲೇ ಮತ್ತೆ ಪಬ್ಲಿಕ್ ಪರೀಕ್ಷೆ,
ಇದೆಷ್ಟು ಸಮಂಜಸ? ಇದು ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೇಷನ್ ಅಂತ ಬಂದಾಗ ಅಲ್ಲಿ ಟೀಚರ್ಸ್ ನಿರಂತರವಾಗಿ ಮಕ್ಕಳನ್ನು ಮೌಲ್ಯಮಾಪನ ಮಾಡ್ತಾ ಹೋಗ್ತಾರೆ, ಜೊತೆಗೆ ಎಫ್ ಎ ಒನ್, ಎಫ್ ಎ ಟು, ಎಸ್ ಎ ಒನ್, ಎಸ್ ಎ ಟು ಈ ರೀತಿ ಮಾಡ್ತಾ ಬರ್ತಾರೆ. ಆಗ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಂತಹ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಒಂದೊಂದು ಶಾಲೆಯಲ್ಲಿ ಒಂದೊಂದು ಥರದ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತಾರೆ. ಹಾಗಾಗಿ ಮಕ್ಕಳು ಏಳನೇ ತರಗತಿ ಪಾಸ್ ಮಾಡಿ ಹೋದಾಗ ಒಂದೇ ಥರದ ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಮಾಡಿ ಬಾರದೇ ಇರೋದ್ರಿಂದ ಅವರಲ್ಲಿ ಡಿಫ್ರೆಂಟ್ ಸ್ಕಿಲ್ಸ್ ಡೆವಲಪ್ ಆಗಿರುತ್ತೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದೆ. ಆದರೂ ಅವರ ಹಂತಕ್ಕೇ ನಾವು ಪ್ರಶ್ನೆ ಪತ್ರಿಕೆ ತಯಾರಿಸಲಿಕ್ಕೆ ಬಿಟ್ಟಿರೋದ್ರಿಂದ ಟೀಚರ್ಸ್ ಕೆಲವೊಂದು ಪಾಠಗಳನ್ನು ಬಿಟ್ಟು ಪ್ರಶ್ನೆ ಪತ್ರಿಕೆ ತಯಾರಿಸಬಹುದು. ತುಂಬ ಸುಲಭದ ಪ್ರಶ್ನೆ ಪತ್ರಿಕೆ ತಯಾರಿಸಬಹುದು, ಸಿಲೆಬಸ್ ಕವರ್ ಮಾಡದೇ ಇರಬಹುದು. ಹೌದು, ಆ ರೀತಿ ಎಲ್ಲ ಸಂಭವಿಸೋದ್ರಿಂದ ಈಗ ಇಡೀ ರಾಜ್ಯಕ್ಕೆ ಒಂದೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಪಬ್ಲಿಕ್ ಪರೀಕ್ಷೆ ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಸರಿ, ಎಲ್ಲಿಯೋ ನನಗೆ ಅನಿಸುತ್ತೆ ಈ ರ್ಯಾಂಕಿಂಗ್ ಪಟ್ಟಿ ಬಿಡಿಸಿ ಪ್ರಕಟ ಮಾಡಿದ ಮೇಲೆ ನಾವು ಕರ್ನಾಟಕದ ಊರು ಮೂರನೇ ಸ್ಥಾನದಲ್ಲಿದ್ದೇವೆ, ಯಾಕೆ ಒಂದನೇ ಸ್ಥಾನಕ್ಕೆ ಬರಬಾರದು? ಈ ನಿಟ್ಟಿನಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಯವರ ಒಂದು ಯೋಜನೆ ಇರಬಹುದಾ, ಅಥವಾ ಇದರ ಹಿಂದೆ ಇರುವಂತ ಒಂದು ಕುತೂಹಲ ಇರಬಹುದಾ? ಹೌದು, ಖಂಡಿತ ಇರಬಹುದು. ಇರಬಹುದು. ಸರಿ, ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಏಳನೇ ತರಗತಿ ಆದ ಮೇಲೆ ಮತ್ತೆ ಮೂರನೇ ವರ್ಷಕ್ಕೆ ಪುನಃ ಪರೀಕ್ಷೆಯನ್ನು ಅವ್ರನ್ನ ಎದುರಿಸಬೇಕಾಗುತ್ತೆ. ಎಲ್ಲಿಯೋ ಸರ್ಕಾರ ಅಥವಾ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಿಕೆಗೆ ಒತ್ತು ನೀಡುವ ಬದಲಿಗೆ ಪರೀಕ್ಷೆಗೆ ಒತ್ತು ನೀಡುತ್ತಾ ಉಂಟಾ? ಇಲ್ಲ, ಖಂಡಿತ ಇಲ್ಲ. ಕಲಿಕೆಗೂ ನಮ್ಮ ಇಲಾಖೆ ಅಷ್ಟೇ ಒತ್ತನ್ನು ನೀಡ್ತಾ ಇದೆ. ಮಕ್ಕಳು ಕಲಿಕೆಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂಥೇಳಿ ಫೈಂಡ್ ಔಟ್ ಮಾಡಿ ಅದನ್ನು ಪರಿಹರಿಸಲಿಕ್ಕೆ ಶಿಕ್ಷಕರಿಗೆ ಬೇಕಾದಂತಹ ಎಲ್ಲ ತರಬೇತಿಗಳನ್ನು ನಾವು ನೀಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, TPD, ಟೀಚರ್ ಡೆವಲಪ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಥೇಳಿ ಇದೆ. ಸೊ ಅದರಲ್ಲಿ ಟೀಚರ್ಸೇ ಆಯ್ಕೆ ಮಾಡಿಕೊಂಡು ತರಬೇತಿಗೆ ಬರ್ತಾರೆ. ಅವರಿಗೆ ಯಾವ ವಿಷಯ ಕ್ಲಿಷ್ಟ ಅಂತ ಅನಿಸಿದೆ, ಯಾವ ವಿಷಯದಲ್ಲಿ ತರಬೇತಿ ಬೇಕಾಗಿದೆ ಅದನ್ನು ನೋಡಿಕೊಂಡು ಅವ್ರು ಆ ವಿಷಯಕ್ಕೆ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಖಂಡಿತ ಅದು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಸರಿ, ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಉಡುಪಿಗೆ ಬಂದು 8 ತಿಂಗಳುಗಳು ಯಶಸ್ವಿಯಾಗಿ ಮುಗಿದಿವೆ. ಈ ನಿಟ್ಟಿನಲ್ಲಿ ನಿಮ್ಮ ಅನುಭವದ ಪ್ರಕಾರ ನಮ್ಮ ಉಡುಪಿ ಜಿಲ್ಲೆಯ ಅಥವಾ ಉಡುಪಿ ಕ್ಷೇತ್ರದ ತಮ್ಮ ಆಡಳಿತಕ್ಕೆ ಅಧಿಕಾರಕ್ಕೆ ಒಳಪಡುತ್ತಿರುವಂತಹ ಶಾಲೆಗಳಲ್ಲಿ ಯಾವ ರೀತಿಯ ಕಲಿಕಾ ಕ್ರಮ ಇದೆ? ನಿಮಗೆ ಸಂತೃಪ್ತಿ ಇದೆಯಾ? ಬುದ್ಧಿವಂತರ ಜಿಲ್ಲೆ ನಮ್ದು, ಒಪ್ಕೊಳ್ತೀರಾ? ಹೌದು ಹೌದು, ಚೆನ್ನಾಗಿ ನಡೀತಾ ಇದೆ. ಕೆಲವೊಂದು ಶಾಲೆಗಳಲ್ಲಿ ಇರಬಹುದು ಸ್ವಲ್ಪ ಕಡಿಮೆ ಕಲಿಕಾ ಮಟ್ಟ ಇರಬಹುದು, ಅದಕ್ಕೆ ಕಾರಣಗಳು 108. ಅಲ್ಲಿ ಶಿಕ್ಷಕರ ಕೊರತೆ ಇರಬಹುದು, ಮಕ್ಕಳ ಗೈರು ಹಾಜರಿ ಇರಬಹುದು, ಆ ಎಲ್ಲ ಕಾರಣದಿದೆ ಇದೆ ಬಿಟ್ಟರೆ ಬೇರೆ ನಮ್ಮ ಟೀಚರ್ಸಿಂದ ಯಾವುದೇ ಸಮಸ್ಯೆ ಇಲ್ಲ. ಅವರೆಲ್ಲರೂ ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಡೌಟ್ ಇಲ್ಲ. ಹಾಗಾದರೆ ಈ ಪಬ್ಲಿಕ್ ಪರೀಕ್ಷೆಗೆ ಸಮರ್ಥವಾಗಿ ಶಿಕ್ಷಕರು ಸಿದ್ಧರಾಗಿದ್ದಾರೆ ಅಂತ ಹೇಳಿ ನಾವು ಹೇಳುವಂತ ಖಂಡಿತ ಒಳ್ಳೆ ಟೀಮ್ ಇದೆ ನಮ್ಮಲ್ಲಿ. ಪಬ್ಲಿಕ್ ಪರೀಕ್ಷೆಗೆ ಸಮರ್ಥವಾಗಿ ಮಕ್ಕಳನ್ನು ತಯಾರಿ ಮಾಡ್ತಾರೆ, ಯಾವ ರೀಸನ್ ಕೊಡಲ್ಲ. ಸರಿ, ಆದರೆ ಪಬ್ಲಿಕ್ ಪರೀಕ್ಷೆ ಅಂತ ಹೇಳುವಾಗ ನಮ್ಮ ಉಡುಪಿ ಜಿಲ್ಲೆಗೆ ಅಲ್ಲ, ಇಡೀ ಕರ್ನಾಟಕ. ಹೌದು, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಅನೇಕ ತೊಂದರೆಗಳಿವೆ, ಜ್ವಲಂತ ಉದಾಹರಣೆಗಳಿವೆ, ಸಾಕಷ್ಟು ಪರಿಹಾರ ಸಿಗಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು, ಆ ಆಯಾಮಕ್ಕೆ ನಾವು ಹೋಗೋದು ಬೇಡ. ಆದರೆ ಪಠ್ಯಪುಸ್ತಕಗಳಲ್ಲಿ ಇಲ್ಲ ಮೇಡಮ್, ಪಠ್ಯಪುಸ್ತಕಗಳೇ ಇಲ್ಲ, ಶಾಲೆಗೆ ಮೇಲಿನ ಇದು ಮಾಡು ಕೂಡ ಇಲ್ಲ, ಛಾವಣಿ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಬಹುಶಃ ಶೈಕ್ಷಣಿಕ ವರ್ಷ ಆರಂಭವಾಗುತ್ತೆ ಜೂನ್ನಿಂದ, ಮೇಯಲ್ಲಿ ಬಹುಶಃ ಆದೇಶ ಬಂದಿದ್ದರೆ ಇದಕ್ಕೆ ಮಾನಸಿಕವಾಗಿ ಸಿದ್ಧತೆ ಆಗ್ತಿತ್ತೋ ಏನೋ, ಈಗ ಹೇಳಿದರೆ ಎಷ್ಟು ಇಫೆಕ್ಟಿವ್ನೆಸ್ ಇರಬಹುದು ಅಂತ. ಈಗ ಎಲ್ಲಿ ಪ್ರವಾಹ ಪೀಡಿತ ಸ್ಥಳಗಳಿದೆಯೋ ಅಲ್ಲಿ ಪಠ್ಯಪುಸ್ತಕದ ತೊಂದರೆ ಆಗಿರಬಹುದು, ಆದರೆ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಮತ್ತೆ ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡಲಿಕ್ಕೆ ನಮ್ಮ ಇಲಾಖೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. 100% ಪಠ್ಯಪುಸ್ತಕಗಳನ್ನು ಈಗಾಗಲೇ ಸರಬರಾಜು ಮಾಡಿದೆ. ಹಾಗಾಗಿ ಬಹುಶಃ ಈಗ ಇರುವಂತಹ 2-3 ತಿಂಗಳಲ್ಲಿ ನಾವು ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸಬಹುದು, ಯಾವುದೇ ತೊಂದರೆ ಇಲ್ಲ. ಮತ್ತು ಪಠ್ಯಪುಸ್ತಕಗಳು ಇಲ್ಲ ಅಂದ್ರೂ ಟೆಕ್ಸ್ಟ್ ಬುಕ್ ಬ್ಯಾಂಕ್ ಅಂತೇಳಿ ಮಾಡ್ಕೊಳ್ಳಿಕ್ಕೆ ಇಲಾಖೆಯಿಂದ ಸೂಚನೆ ಇತ್ತು. ಸೊ ಹಾಗಾಗಿ ಎಲ್ಲೆಲ್ಲಿ ಪಠ್ಯಪುಸ್ತಕಗಳಿಲ್ವೋ ಹಳೆ ಪಠ್ಯಪುಸ್ತಕಗಳನ್ನು ಕೊಟ್ಟು ಮಕ್ಕಳನ್ನು ಸಿದ್ಧಗೊಳಿಸಿದ್ದಾರೆ. ಸರಿ, ಕಡ್ಡಾಯ ವರ್ಗಾವಣೆ ಅಂತ ಒಂದು ಸಮಸ್ಯೆ ಇದೆ ಈಗ. ಕೆಲವರಿಗೆ ಅದು ಸಿಕ್ಕಿದೆ, ಕೆಲವರಿಗೆ ಅದಕ್ಕೆ ಮನಸ್ಸಿದೆ, ಕೆಲವರಿಗೆ ಮನಸ್ಸಿಲ್ಲ. ತಿಂಗಳು 10ನೇ ತಿಂಗಳು ಇದು, ನವಂಬರ್ ಡಿಸೆಂಬರ್ ಅಂತ ಹೇಳುವಾಗ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಇದೆ, ಕ್ರೀಡೋತ್ಸವ ಇದೆ, ಅದರ ನಡುವೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಬರುತ್ತೆ, ಅನೇಕ ಕಾರ್ಯಕ್ರಮಗಳಿವೆ. ಈ ಒತ್ತಡದ ತಿಂಗಳುಗಳು ಇವು, ನವಂಬರ್ ಡಿಸೆಂಬರ್ ಅಂತ ಹೇಳುವಾಗ, ಈ ನಡುವೆ ಏಕಾಏಕಿಯಾಗಿ ಪಬ್ಲಿಕ್ ಪರೀಕ್ಷೆ ಇದೆ, ಸಿದ್ಧರಾಗಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ?
ಹೌದು, ಅದು ಒಂದು ಸತ್ಯನೇ. ಯಾಕೆ ಅಂತಂದರೆ ಕಡ್ಡಾಯ ವರ್ಗಾವಣೆಯಲ್ಲಿ ಇರುವಂತಹ ಶಿಕ್ಷಕರು ಅದರ ಬಗ್ಗೆನೇ ಯೋಚನೆ ಮಾಡಿ ಬೋಧನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಅದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೂ ಸಹ ಅವರು ಹೋಗುವಂತಹ ಜಾಗಗಳಲ್ಲಿ ಆ ಕೆಲಸವನ್ನು ಅವರು ನಿರ್ವಹಿಸ್ತಾರೆ. ಅವರ ಪ್ಲೇಸ್ಗೆ ಬೇರೆ ಟೀಚರ್ಸ್ ಸಹ ಈಗ ಬಂದಿದ್ದಾರೆ. ಈಗ ಕಡ್ಡಾಯದಲ್ಲಿ ಹೋಗಿರುವಂಥವರ ಸ್ಥಳಗಳಿಗೆ ಬಂದಿರುವವರು ಕೋರಿಕೆ ವರ್ಗಾವಣೆಯ ಮೇಲೆ ಬಂದಿರ್ತಾರೆ. ಹಾಗಾಗಿ ಅದು ಟೀಚರ್ ಆಗಿರೋದ್ರಿಂದ ಅವರು ಅಲ್ಲಿಗೆ ತಕ್ಷಣಕ್ಕೆ ಅಡ್ಜಸ್ಟ್ ಆಗ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಸರಿ, ತಾವು ಒಂದು ಗೃಹಿಣಿಯಾಗಿ ಅಥವಾ ಮಕ್ಕಳ ತಾಯಿಯಾಗಿ ಇಂಥ ಒಂದು ಸುತ್ತೋಲೆಗಳು ಬಂದಾಗ ನೀವು ಶಿಕ್ಷಣಾಧಿಕಾರಿ ಅಥವಾ ಶಿಕ್ಷಕಿ ಎಂಬುದು ಮರೆತುಬಿಡಿ, ಆ್ಯಸ್ ಎ ಪೇರೆಂಟ್ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ನೋಡ್ತಿರುವಂಥ ಮಕ್ಕಳ ಹೆತ್ತವರು ಇದನ್ನು ನೋಡ್ತಾ ಇದ್ದಾರೆ. ಈಗ ಪಬ್ಲಿಕ್ ಪರೀಕ್ಷೆ ಇದ್ದಂತ ಹೇಳುವಾಗ ಮಕ್ಕಳಿಗೆ ಟೆನ್ಷನ್ ಇಲ್ಲ, ಅವರು ಪಕ್ಕದ ಮನೆಯಲ್ಲೇ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಆದರೆ ಈ ಇದನ್ನು ಜಾಸ್ತಿ ಮಾಡುವಂಥದ್ದು ನಮ್ಮ ಪೇರೆಂಟ್ಸ್ಗಳು, ಅದರಲ್ಲಿಯೂ ಕೂಡ ಮಹಿಳಾ ಮಣಿಗಳು. ಏನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಪೇರೆಂಟ್ಸ್ಗಳಿಗೆ? ಸೊ ಪ್ರೋಗ್ರೆಸ್ ಈಸ್ ಇಂಪಾಸಿಬಲ್ ವಿತೌಟ್ ಚೇಂಜ್ ಅಂತ, ಬದಲಾವಣೆ ಇಲ್ಲದೇನೆ ಯಾವುದೇ ಥರದ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಬದಲಾವಣೆಗಳಿಗೆ ಮಕ್ಕಳಿಗೆ ಒಗ್ಗಿಕೊಳ್ಳಲಿಕ್ಕೆ ನಾವು ಹೇಳಬೇಕು. ಈ ರೀತಿಯ ಒಂದು ಪಬ್ಲಿಕ್ ಪರೀಕ್ಷೆಯಿಂದ ಒಂದು ಸ್ಟಡಿ ಕಲ್ಚರ್ನ ನಾವು ಡೆವಲಪ್ ಮಾಡ್ಬೋದು. ಇದುವರೆಗೂ ಮಕ್ಕಳು ನಮ್ಮನ್ನು ಫೇಲ್ ಮಾಡಲ್ಲ ಅನ್ನುವ ಒಂದು ವಿಷಯದಿಂದ ಓದಿನಲ್ಲಿ ನಿರಾಸಕ್ತಿಯನ್ನು ತೋರಿಸಿರುವಂಥದ್ದು, ಅಥವಾ ನಾನು ಜಸ್ಟ್ ಪಾಸ್ ಆದರೆ ಸಾಕು, ಫೇಲೇ ಇಲ್ಲ, ಒಂಬತ್ತನೇವರೆಗೆ ನನ್ನನ್ನು ದುಡ್ತಾರೆ, ಹೌದು ಇದು ಮನಸ್ಸನ್ನು ಗಟ್ಟಿ ಕೂತ್ಕೊಂಡಿದೆ ಭಾವನೆ ಇತ್ತು. ಈಗ ಒಂದು ಸೀರಿಯಸ್ನೆಸ್ ಮಕ್ಕಳಿಗೆ ಬರುತ್ತೆ, ಅದು ಪೇರೆಂಟ್ಸಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಪಬ್ಲಿಕ್ ಪರೀಕ್ಷೆ ಅಂದ ತಕ್ಷಣ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ, ಯಾವುದೇ ವರ್ಕ್ ಸ್ಪೀಡ್ ಆಗಬೇಕಂದ್ರೆ ಸ್ವಲ್ಪ ಏನಾದರೂ ಪ್ರೆಷರ್ ಇರಬೇಕಾಗತ್ತೆ. ಆ ರೀತಿ ಒಂದು ಪ್ರೆಷರ್ ಇರುತ್ತೆ, ಮಕ್ಕಳು ಕೂತ್ಕೊಂಡು ಓದ್ತಾರೆ, ಹಾಗೆ ಅವರಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಪಬ್ಲಿಕ್ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಬಂದರೆ ಅವರೇ ಖುಷಿ ಪಡೋದು, ಬೋರ್ಡಿಂದ ಒಂದು ಮಾರ್ಕ್ಸ್ ಕಾರ್ಡ್ ಬರುತ್ತೆ ಅವರಿಗೆ. ಈ ರೀತಿಯಿಂದಾಗಿ ಪೇರೆಂಟ್ಸ್ ಅದನ್ನು ಸಪೋರ್ಟ್ ಮಾಡಬೇಕಂತೇಳಿ ನಾನು ಹೇಳ್ತೀನಿ. ಸರಿ, ತಾವು ಅದನ್ನು ಒಪ್ಕೊಳ್ತೀರಿ, ತಾಯಿಯಾಗಿ ಅದನ್ನು ಒಪ್ಕೊಳ್ತೀರಿ, ಅದು ಬೇಕು ಅಂತ? ಹೌದು, ಈ ಪರೀಕ್ಷೆಯಲ್ಲಿ ಮಕ್ಕಳ ಬರವಣಿಗೆ ಕೌಶಲ ಇಂಪ್ರೂವ್ ಆಗುತ್ತೆ. ಇದುವರೆಗೂ ಅವರು ಬರೇ 40 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ 20 ಮಾರ್ಕ್ಸ್ಗೆ ಪರೀಕ್ಷೆಗಳನ್ನು ಎದುರಿಸಿದ್ದಾರೆ. ಈಗ ಅವರು ಟೋಟಲ್ ಸಿಲೆಬಸ್ಗೆ ಪರೀಕ್ಷೆಯನ್ನು ಬರೆಯೋದ್ರಿಂದ ಒಂದು 100 ಮಾರ್ಕ್ಸ್ ಬರುತ್ತೆ. ಹೌದು, ಒಂದು 2.5-3 ಗಂಟೆ ಕಾಲ ಕುತ್ಕೊಂಡು ಬರೆಯುವಂತಹ ಒಂದು ಗಂಭೀರತೆ ಬರುತ್ತೆ ಅವರಲ್ಲಿ. ಸರಿ, ಬಹುಶಃ ನಮ್ಮ ಶಿಕ್ಷಣ ಮಂತ್ರಿಗಳು ಇದರ ಹಿಂದೆ ಇರಬಹುದು, ಮಕ್ಕಳಿಗೆ ಬರವಣಿಗೆ ಬರುವುದಿಲ್ಲ, ಪೆನ್ ಹಿಡಿಯಲಿಕ್ಕೆ ಸಮಸ್ಯೆ ಆಗಿದೆ, ಯಾಕೆಂದ್ರೆ ಮೊಬೈಲ್ ಹಿಡಿತಿದ್ದಾರೆ, ಕೈ ಕೊಕ್ಕೆ ಕಟ್ತಾ ಇದೆ. 3 ಗಂಟೆ ಪರೀಕ್ಷೆ ಬರೀಲಿಕ್ಕೆ ನಾನು ಎಕ್ಸಾಮ್ ಸೂಪರ್ವಿಷನ್ ಆಗಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ನೋಡಿದ್ವಿ, SSLCಯಲ್ಲಿ ಮಕ್ಕಳಿಗೆ ಬರೀಲಿಕ್ಕೆ ಬರುವುದಿಲ್ಲ ಮೇಡಮ್. ಈ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಹೆಚ್ಚು ಬರೀಬೇಕು. ಈಗ ಒಬ್ಜೆಕ್ಟಿವ್ ಟೈಪ್ ಮಾರ್ಕ್ಸ್ಗಳು ಏನಿದೆ, ಚೂಸ್ ದ ಕರೆಕ್ಟ್ ಆನ್ಸರ್, ಇದೆಲ್ಲ ಕಡಿಮೆ ಇದೆ, ಜಾಸ್ತಿ ಬರವಣಿಗೆ ಒತ್ತು ಕೊಡಲಾಗಿದೆ. ಬಹುಶಃ ಎಲ್ಲಿಯೋ SSLCಗೆ ತಯಾರಾಗಲಿಕ್ಕೆ ಇದೊಂದು ಒಂದು ಹಂತ ಅಂತ ಹೇಳಿ ನಾನು ಅನಿಸ್ಕೊಂಡಿದ್ದೇನೆ. ಹೌದು, ಯಾಕಂದ್ರೆ SSLCಗೆ ಅವರು ನೇರವಾಗಿ ಬಂದ ತಕ್ಷಣ 8ನೇ ತರಗತಿವರೆಗೆ ಅವರಿಗೆ ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ, 9ನೇ ತರಗತಿನಲ್ಲಿ ವಾರ್ಷಿಕ ಸಿಸ್ಟಮ್ ಇರುತ್ತೆ, 10ನೇ ತರಗತಿಗೆ ಬಂದ ತಕ್ಷಣ ಹೋಲ್ ಸಿಲೆಬಸ್ ಓದಬೇಕು, ದಿಢೀರಂತ ಪಬ್ಲಿಕ್ ಪರೀಕ್ಷೆಯನ್ನು ಅವರು ಫೇಸ್ ಮಾಡಬೇಕು. ಕೆಲವು ಶಾಲೆ ಮಕ್ಕಳಿಗೆ ಅವರಿಗೆ ಅದೇ ಸ್ಕೂಲೇ ಸೆಂಟರ್ ಇರುತ್ತೆ, ಕೆಲವರು ಬೇರೆ ಶಾಲೆಗಳಿಗೆ ಹೋಗಬೇಕಾಗತ್ತೆ, ಅದನ್ನೆಲ್ಲ ಪರೀಕ್ಷಾ ಭಯ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು 7ನೇ ಕ್ಲಾಸಲ್ಲಿ ಒಂದು ಮಾಡೋದ್ರಿಂದ ಮಕ್ಕಳಲ್ಲಿ ಭಯ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ವೃದ್ಧಿಯಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಪಬ್ಲಿಕ್ ಪರೀಕ್ಷೆ ಇರೋದನ್ನು ನಾವು ಸಮರ್ಥಿಸ್ಕೊಳ್ಬೋದಾಗಿದೆ ಈ ರೀತಿಯಲ್ಲಿ. ಸರಿ, ಭಯವನ್ನು ಕ್ರಿಯೇಟ್ ಮಾಡೋದು ಯಾರು, ಸರ್ಕಾರವ, ಶಿಕ್ಷಣ ಮಂತ್ರಿಯ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ, ಮುಖ್ಯೋಪಾಧ್ಯಾಯರೋ, ಶಿಕ್ಷಕರೋ, ಹೆತ್ತವರು? ಸೊ ಭಯ ಯಾವಾಗ ಬರುತ್ತೆ ಅಂತಂದ್ರೆ ಮಕ್ಕಳು ಸಂಪೂರ್ಣವಾಗಿ ಒಂದು ವಿಷಯವನ್ನ ತಿಳಿದುಕೊಂಡಿಲ್ಲ ಅನ್ನುವಾಗ ಭಯ ಬರುತ್ತೆ. ಪರೀಕ್ಷೆಗೆ ಉತ್ತಮ ಸಿದ್ಧತೆಯನ್ನು ನಡೆಸಿಲ್ಲ ಅಂದಾಗ ಭಯ ಬರುತ್ತೆ. ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಆದಾಗ ನನಗೆ ಎಲ್ಲಿ ಪೋಷಕರು ಬೈತಾರೋ ಅನ್ನುವಾಗ ಭಯ ಆಗತ್ತೆ. ಆ ಎಲ್ಲ ವಿಷಯಗಳಿಂದ ಭಯ ಆಗತ್ತೆ ಹೊರತು ಸ್ವಲ್ಪ ಸ್ವಲ್ಪ ಪೇರೆಂಟ್ಸ್ ಅದಕ್ಕೆ ಕಾರಣ ಇರ್ಬೋದು. ಕೆಲವು ಪೇರೆಂಟ್ಸ್ ತುಂಬ ಒತ್ತಡ ತರ್ತಾರೆ, ನೀನು ಇಷ್ಟು ಮಾರ್ಕ್ಸ್ ತರಬೇಕು ಅಂತ ಹೇಳಿ, ಮತ್ತೆ ಟೀಚರ್ಸ್ ಸಹ ಸ್ವಲ್ಪ ಪ್ರೆಷರ್ ಹಾಕ್ತಾರೆ. 100% ಬರುತ್ತೆ ಈಗ. ಹೌದು, ನಾವು ಕೂಡ ಪಬ್ಲಿಕ್ ಪರೀಕ್ಷೆಗಳನ್ನು ಬರೆದುಕೊಂಡು ಮೇಲಕ್ಕೆ ಬಂದವರು. ನಮ್ಮ ಕಾಲದಲ್ಲಿ ಕುಟುಂಬದಲ್ಲಿ ತಂದೆ ತಾಯಿಗೆ 2-3 ಮಕ್ಕಳು 4, 5, 6, 7, 8 ತನಕ ಹೋಗ್ತಿದ್ರು. ಯಾವುದೇ ರೀತಿಯ ಭಯ ಅಥವಾ ಆತಂಕ ಪರೀಕ್ಷೆಯ ಬಗ್ಗೆ ಪೇರೆಂಟ್ಸ್ಗಳಿಗಾಗಲಿ ಮಕ್ಕಳಿಗಾಗಿ ಇರಲಿಲ್ಲ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್, 1, 2, 3 ಅಲ್ಲಿಗೆ ಹೋಗಿ ಮುಟ್ಟಿದೆ. ಸೊ ಒಂದು ರೀತಿಯ ಪ್ರೆಷರನ್ನು ಈ ಸಮಾಜವೇ ಮಕ್ಕಳ ಮೇಲೆ ಹಾಕ್ತಾ ಇದೆ ಅಂತ ಹೇಳಿ. ಈಗ 10ನೇ ತರಗತಿಗೆ ಬಂದ ಕೂಡಲೇ ನೆರೆಮನೆಯವರು ಕೇಳ್ತಾರೆ, ಈ ಸರಿ ಪತ್ನಿ ಆತ, ಈ ಸರಿ 10ನೇ ಅಲ್ವಾ ನೀನು, ರಿಕ್ಷಾ ಚಾಲಕರು ಕೂಡ ಕೇಳ್ತಾರೆ ಈ ಸರಿ 10ನೇ ಅಲ್ವಾ ನೀನು ಅಂತೇಳಿ, ಅಂದರೆ ಎಲ್ಲರಿಗೂ ಒಂದು ರೀತಿಯ ಟೆನ್ಷನ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಜಿಲ್ಲಾವಾರು ರ್ಯಾಂಕಿಂಗ್ ಇದೆ,
ಎಸ್ಎಲ್ಸಿ ಫಲಿತಾಂಶ ಪ್ರಕಟ, ಉಡುಪಿ ಜಿಲ್ಲೆ ಪ್ರಥಮ, ಮಂಗಳೂರು ದ್ವಿತೀಯ, ಚಿಕ್ಕೋಡಿ ತೃತೀಯ, ಈ ರೀತಿಯಲ್ಲಿ ಬರುತ್ತೆ. ಒಂದು ರೀತಿಯ ಪ್ರೆಷರ್ ಶಿಕ್ಷಣ ಅಧಿಕಾರಿಯಾಗಿ ನೀವು ಕೂಡ ನಿಮ್ಮ ಮೇಲೂ ಕೂಡ ಇದೆ. ಹಾಗಾಗಿ ಈ 7ನೇ ತಾರೀಕಿಗೆ ಬಂದಾಗ ಪುನಃ ರ್ಯಾಂಕಿಂಗ್ ಬರ್ಬೋದಾ? ಹಾಂ, ಬರ್ಬೋದು ಅಂತ ಅನಿಸುತ್ತೆ. ಇದು ರಾಜ್ಯ ಮಟ್ಟದ ಪರೀಕ್ಷೆ ಆಗಿರೋದ್ರಿಂದ ಬರ್ಬೋದು. ಮಕ್ಕಳಿಗೆ ಭಯ ಅಂತಂದರೆ ಅದು ಕೆಲವು ಕುಟುಂಬಗಳಲ್ಲಿ ಮಾತ್ರ ಅದನ್ನು ಸೃಷ್ಟಿಸ್ತಾರೆ. ಎಷ್ಟು ನಮ್ಮ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ಪರೀಕ್ಷಾ ಭಯ ಆ ರೀತಿ ಇರೋದಿಲ್ಲ. ಯಾಕಂದರೆ ಪೇರೆಂಟ್ಸ್ಗೆ ಅಷ್ಟು ತಿಳುವಳಿಕೆ ಇರೋಲ್ಲ. ಕೆಲವು ಪೇರೆಂಟ್ಸ್ಗೆ ಪರೀಕ್ಷಾ ಭಯವನ್ನು ಅವರು ಕ್ರಿಯೇಟ್ ಮಾಡಲ್ಲ, ಮಾಮೂಲಿ ಅಂತ ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ. ಅವರಿಗೆ ಸಂಪೂರ್ಣ ವಿಶ್ವಾಸ ಆ ಶಾಲೆಯ ಶಿಕ್ಷಕರ ಮೇಲೆ ಇದೆ. ಹೌದು, ನನ್ನ ಮಗನನ್ನು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ತಾರೆ, ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧ ಮಾಡಿಸ್ತಾರೆ ಎಂಬುದಾಗಿ ಒಂದು ಭಾವನೆ ಅವರಲ್ಲಿದೆ. ಸಂಪೂರ್ಣ ಜವಾಬ್ದಾರಿ ಶಿಕ್ಷಕರ ಮೇಲೆಯೇ ಅವರು ಬಿಟ್ಟಿರ್ತಾರೆ. ಆಗಾಗ್ಗೆ ಬಂದು ಪ್ರಗತಿಯನ್ನು ಪರಿಶೀಲನೆ ಮಾಡಲ್ಲ, ಪೋಷಕರ ಸಭೆ ನಡೆಸುವಾಗ ಪೋಷಕರು ಬರೋದಿಲ್ಲ. ಈ ರೀತಿ ಎಲ್ಲ ಇರೋದ್ರಿಂದ ಶಾಲೆಯಲ್ಲಿ ಏನು ಪರೀಕ್ಷೆ ಪರೀಕ್ಷೆ ಅಂತ ಹೇಳುವಾಗ ಮಕ್ಕಳಿಗೆ ಸ್ವಲ್ಪ ಭಯ ಬರ್ಬೋದು. ಬಿಟ್ಟರೆ ಅವರ ಅಪ್ಪ ಅಥವಾ ಅಮ್ಮ ಯಾರು ಪರೀಕ್ಷಾ ಭಯವನ್ನು ಖಂಡಿತ ಕ್ರಿಯೇಟ್ ಮಾಡಲ್ಲ ಅಂತ ನನಗೆ ಅನಿಸುತ್ತೆ. ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಕೂಡ ಇವೆ. ಹೌದು, ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲೂ ಸೇಮ್ ಸರ್ಕಾರಿ ಶಾಲೆಯಲ್ಲಿ ಹೇಗೆ ನಡೀತಾ ಇದೆಯೋ ಹಾಗೆಯೇ ಅದೇ ಥರದ ಮಕ್ಕಳೇ ಅಲ್ಲೂ ಬರ್ತಾರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲೂ. ಸರಿ, ಈ ಒಂದು ವೇಳೆ ಪಬ್ಲಿಕ್ ಪರೀಕ್ಷೆ ಇದ್ದರೆ ಸಿಸಿ ಮೆಥಡ್ನ ಈ ಪ್ರಾಜೆಕ್ಟ್ಗಳಿವೆ, ಅಥವಾ ಎಫ್ ಎ ಒನ್ ಎಫ್ ಎ ಟು ಸಂಕಲನಾತ್ಮಕ ರೂಪಣಾತ್ಮಕ ಪರೀಕ್ಷೆಗಳೆಲ್ಲ ಇವೆ, ಇದರಲ್ಲಿ ಏನು ಬದಲಾವಣೆ ಅಂತ ಏನಾದರೂ ಆಗುತ್ತಾ? ಹೌದು, ನಮಗೆ ಇನ್ನು ಇದ್ರ ಬಗ್ಗೆ ಇಲಾಖೆಯಿಂದ ಯಾವುದೇ ಸುತ್ತೋಲೆ ಬರಲಿಲ್ಲ. ಬಹುಶಃ ಇದು ಸೆಮಿಸ್ಟರ್ ಸಿಸ್ಟಮ್ ಕ್ಯಾನ್ಸಲ್ ಆಗಿ ನಿಜವಾಗ್ಲೂ ಪಬ್ಲಿಕ್ ಪರೀಕ್ಷೆ ಮಾಡಲೇಬೇಕು ಅನ್ನುವ ಆದೇಶ ಆದರೆ ಮೊದಲು ನಮಗೆ 25 ಮಾರ್ಕ್ಸ್ಗೆ ಟೆಸ್ಟ್ ಇತ್ತು, ಎರಡು ಟೆಸ್ಟ್ ಆಗ್ತಾ ಇತ್ತು ಅರ್ಧ ವಾರ್ಷಿಕ ಪರೀಕ್ಷೆಗೂ ಮುಂಚೆ ಎರಡು ಟೆಸ್ಟ್ ಆಗ್ತಿತ್ತು. ಆ ರೀತಿಯ ಪದ್ಧತಿ ಬರ್ಬೋದೇನೋ ಅಂತ ನಾನು ಭಾವಿಸಿದ್ದೀನಿ. ಸರಿ, ಈ ಪರೀಕ್ಷೆಗಳು ಪ್ರಾಜೆಕ್ಟ್ಗಳು ಆಗೊಮ್ಮೆ ಪ್ರಶ್ನೆ ಕೇಳಿದೆ ನಾನು, ನಮ್ಮ ಎಲ್ಲಿಯೋ ನಮ್ಮ ಶಿಕ್ಷಣ ಕ್ರಮ ಎಲ್ಲಿಯೋ ಎಕ್ಸಾಮ್ ಓರಿಯೆಂಟೆಡ್ ಪರೀಕ್ಷೆಗೆ ಒತ್ತು ಕೊಡುತ್ತಾ ಇವೆಯೋ ಅಂತೇಳಿ ಅನಿಸ್ತದೆ. ಆಕ್ಟಿವಿಟೀಸ್ಗಳೆಲ್ಲ ಕಡಿಮೆ ಆಗ್ತಾ ಇವೆ. ಈಗ ಪಬ್ಲಿಕ್ ಪರೀಕ್ಷೆ ಬಂದಿರುವಾಗ ಬಹುಶಃ ಕೆಲವು ಶಾಲೆಗಳು ವಾರ್ಷಿಕೋತ್ಸವವನ್ನು ನಿಲ್ಲಿಸ್ಬೋದು, ಕೆಲವು ಶಾಲೆಗಳು ಪ್ರವಾಸವನ್ನು ಕೈ ಬಿಡ್ಬೋದು, ಕೆಲವು ಶಾಲೆಗಳು ಕ್ರೀಡೋತ್ಸವವನ್ನು ಕಡಿಮೆ ಮಾಡಬಹುದು. ಆಗ್ಲಿಕ್ಕಿಲ್ವ ಪರೀಕ್ಷೆಗೆ ಅಂತೇಳಿ ಒತ್ತು ಕೊಡುವಂಥದ್ದು ಎಷ್ಟು ಸಮಂಜಸ ಅಂತ ಅಂದ್ರೆ, ಈಗ ನಾವು ಒಂದು ಪರೀಕ್ಷೆಯಿಂದನೇ ಒಂದು ಮಗುವನ್ನ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಒಂದು 10 ಪಾಠಗಳಿದೆ ಅಂತಂದ್ರೆ ಅಷ್ಟು ಪಾಠಗಳನ್ನ ಬೋಧನೆ ಮಾಡ್ಲಿಕ್ಕೆ ಒಂದು ಟೀಚರ್ ಇಡೀ ವರ್ಷ ತೆಗೆದುಕೊಳ್ಳುವಾಗ ಒಂದು ಸ್ಟೂಡೆಂಟ್ 3 ಗಂಟೆನಲ್ಲಿ ಅದನ್ನು ಬರೆದ್ಬಿಟ್ಟು ನಾವು ಮಗುವನ್ನು ಇಷ್ಟೇ ಅವರ ಕೆಪಾಸಿಟಿ ಅಂಥೇಳಿ ಜಡ್ಜ್ ಮಾಡಲಿಕ್ಕಾಗಲ್ಲ. ಅದು ಪರೀಕ್ಷೆಯಲ್ಲಿ ಬರುವಂತಹ ರಿಸಲ್ಟ್ ನಮಗೆ ಅದರಿಂದ ಒಂದು ಫೀಡ್ಬ್ಯಾಕ್ ಸಿಗತ್ತೆ. ಟೀಚರ್ಸಿಗಾಗಿರ್ಬೋದು, ನಾನು ಬೋಧಿಸಿರುವಂತಹ ರೀತಿ ಹೇಗಿತ್ತು ಅನ್ನೋದಾಗಿರ್ಬೋದು, ಅಥವಾ ಪಠ್ಯಪುಸ್ತಕ ತಯಾರಕರಿಗೆ ಒಂದು ಫೀಡ್ಬ್ಯಾಕ್ ಕೊಡುವಂಥದ್ದಾಗಿರ್ಬೋದು, ನಮ್ಮ ಇಲಾಖೆಗೆ ಅದರಿಂದ ಫೀಡ್ಬ್ಯಾಕ್ ಸಿಗತ್ತೆ. ಆ ನಿಟ್ಟಿನಲ್ಲಿ ನಾವು ಪರೀಕ್ಷೆ ಅನ್ನೋದನ್ನು ಯೋಚಿಸಬೇಕೇ ಹೊರತು ಮಗುವನ್ನು ಆ ರೀತಿಯಲ್ಲಿ ಜಡ್ಜ್ ಮಾಡಬಾರ್ದು. ಸರಿ, ಈಗ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಅಬ್ಬಬ್ಬ ಅಂದರೆ ಅಧಿಕಾರಿಗಳು ಮತ್ತು ಪೇರೆಂಟ್ಸ್ಗಳು, ಇವರೊಟ್ಟಿಗೆ ಒಂದು ಕನ್ಸಲ್ಟ್ ಮಾಡಿ ಯಾವುದೇ ಒಂದು ರೀತಿಯ ಸುತ್ತೋಲೆಯನ್ನು ಅಥವಾ ಆದೇಶವನ್ನು ಕೊಡಬೇಕು. ಯಾಕೆಂದರೆ ಅವರಿಗೆ ಆ ಸಮಸ್ಯೆ ಗೊತ್ತಿರುತ್ತೆ, ಯಾಕೆಂದರೆ ಡೈರೆಕ್ಟಾಗಿ ಅವರು ಅವರೊಟ್ಟಿಗೆ ಇನ್ವಾಲ್ವ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾರು ತೊಡಗಿಕೊಂಡಿದ್ದಾರೆ ಅವರೊಟ್ಟಿಗೆ ಯಾವುದೇ ರೀತಿಯ ಚರ್ಚೆ ಮಾಡದೆ ತರಾತುರಿಯಾಗಿ ಪಬ್ಲಿಕ್ ಪರೀಕ್ಷೆ ಇರ್ಬೋದು ಅಥವಾ ಯಾವುದೋ ಒಂದು ಬದಲಾವಣೆ ಇರ್ಬೋದು ಶೈಕ್ಷಣಿಕ ವರ್ಷದಲ್ಲಿ ಆಗುವಂಥದ್ದು, ಇದು ಮಾಡುವಂಥದ್ದು ಸರಿಯಾ ಅಂತ? ಹೌದು, ಅದು ಒಂದು ಚರ್ಚೆ ಮಾಡಬೇಕು, ಅಥವಾ ರಾಜ್ಯ ಮಟ್ಟದಲ್ಲಿ ಅವರು ಹಿರಿಯ ಇಲಾಖಾ ಅಧಿಕಾರಿಗಳ ಜೊತೆಗೆ ಅವರು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಹಿರಿಯ ಇಲಾಖಾ ಅಧಿಕಾರಿಗಳು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ದು ಅವರಿಗೆ ಪೋಷಕರ ಒಪಿನಿಯನ್ ಏನಿದೆ ಅದೆಲ್ಲ ಅವರಿಗೆ ಗೊತ್ತಿರೋದ್ರಿಂದ ಮಾಹಿತಿ ಶಿಕ್ಷಣ ಸಚಿವರಿಗೆ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ. ಸರಿ, ಇನ್ನೊಂದು ದೂರು ಇದೆ ಸಾರ್ವಜನಿಕರದ್ದು, ಅಧಿಕಾರಿಗಳಿಗೆ ಅವರ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಅನುಕೂಲವಾಗುವಂತೆ ಶೈಕ್ಷಣ ಪದ್ಧತಿಗಳನ್ನು ಬದಲಾಯಿಸ್ತಾರೆ ಅಂತೇಳಿ. ಎಸ್ 9ನೇ ತರಗತಿಯಲ್ಲಿ ಮಾತ್ರ ಮಾರ್ಕ್, 9ನೇವರೆಗೆ ಗ್ರೇಡ್ ಮಾರ್ಕ್ ತೋರಿಸ್ಲಿಕ್ಕಿಲ್ಲ, A+, A+B, C+C ಇದನ್ನೆಲ್ಲ. ಯಾಕಂದ್ರೆ ಅಧಿಕಾರಿಗಳ ಮಕ್ಕಳು ಅವರಿಗೆ ಅನುಕೂಲ ಆಗುವಂತೆ ಮಾಡ್ತಾರೆ ಅಂತೇಳಿ, ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ? ಖಂಡಿತ ಅದರಲ್ಲಿ ಸತ್ಯಾಂಶ ಇದೆ ಅಂತ ನನಗೆ ಅನ್ಸಲ್ಲ. ಸತ್ಯಾಂಶ ಇಲ್ಲ ಅದರಲ್ಲಿ. ಅದು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಒಂದು ಕಮಿಟಿ ಇರುತ್ತೆ, ಒಂದು ಗ್ರೂಪಲ್ಲಿ ಎಲ್ಲರೂ ಸೇರಿ ಡಿಸಿಷನ್ನ ತೆಗೆದುಕೊಳ್ತಾರೆ. ಅದರ ಅನುಕೂಲ ಅನಾನುಕೂಲಗಳನ್ನೆಲ್ಲ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳೋದರಿಂದ ಯಾವುದೇ ಒಬ್ಬ ಅಧಿಕಾರಿ ತನ್ನ ಪರವಾಗಿ ಒಂದು ನಿಯಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವ್ಯವಸ್ಥೆಯಲ್ಲಿ. ಸರಿ, ಒಂದು ಪಠ್ಯಕ್ರಮ ಅಂತ ಇದೆ, ಸಿಲೆಬಸ್. ಈ ಸಿಲೆಬಸ್ ಅನ್ನು ಮಾಡುವಾಗ ಪಠ್ಯ ಪುಸ್ತಕ ಸಮಿತಿ ಇದೆ, ಯಾವ
ಪಾಠಗಳನ್ನು ನಾವು ಅಳವಡಿಸ್ಕೊಳ್ಬೋದು ಲ್ಯಾಂಗ್ವೇಜ್ನಲ್ಲಿಯೋ ಅಥವಾ ಕೋರ್ ಸಬ್ಜೆಕ್ಟ್ನಲ್ಲಿಯೋ ಮ್ಯಾಥ್ಸ್ ಸೈನ್ಸ್ನಲ್ಲಿಯೋ ಏನು ಹಾಕ್ಬೋದು ಏನು ಹಾಕಬಾರದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಹೊಂದಿಕೊಂಡು ಈ ಪಾಠಗಳನ್ನು ಹಾಕ್ತಾರೆ. ಕೆಲವೊಮ್ಮೆ ಈ ಪಾಠಗಳು ಬಹುಶಃ ಏಜ್ ಲಿಮಿಟಿಗೆ ಅಲ್ಲ ಅಂತೇಳಿ ಅನಿಸ್ಕೊಳ್ಳುವಂಥದ್ದು ಒಂದು ಸಾಮಾನ್ಯ ಶಿಕ್ಷಕರ ಅಭಿಪ್ರಾಯ. ಈ 7ನೇ ತರಗತಿಯ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡ್ರೆ ಅವು ಆ ವಯೋಮಾನಕ್ಕೆ ಸಹಜವಾಗಿ ಇವೆಯಾ ಅಂತ ಕೇಳಿ. ಹಾಂ, ಅಂದರೆ ಈಗ ಆ್ಯಕ್ಚುಲಿ ಆ ರೀತಿಯ ಟೆಕ್ಸ್ಟ್ಬುಕ್ ಕಮಿಟಿನಲ್ಲಿ ಟೀಚರ್ ಸಹ ಇರ್ತಾರೆ. ಯಾರು ಕ್ಲಾಸ್ ರೂಮ್ ಟೀಚರ್ ಆಗಿರ್ತಾರಲ್ಲ ಅವರು ಇರ್ತಾರೆ ಆ ಕಮಿಟಿನಲ್ಲಿ. ಅವರೆಲ್ಲರೂ ಸೇರಿ ತೆಗೆದುಕೊಳ್ಳೋ ಡಿಸಿಷನ್ ಆಗಿರೋದ್ರಿಂದ ಅಲ್ಲಿರುವಂತಹ ಯಾವುದೇ ಒಂದು ಪಾಠ ಒಂದು 10% ಜನರಿಗೆ ಅದು ಸರಿಯಲ್ಲ ಅಂತ ಅನಿಸ್ಬೋದು. 90% ಪೀಪಲ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು. ಸೊ ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿದರೆ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ. ಸರಿ, ಈಗ SLC ಪರೀಕ್ಷೆಯ ಅಂಕಪಟ್ಟಿ ಏನಿದೆ ಅದು ಎಲ್ಲದಕ್ಕೂ ಕೂಡ ಒಂದು ಜಾತಕ ಇದ್ದಾಗೆ, ನಿಮ್ಮ ಸ್ಪೆಲ್ಲಿಂಗ್ಸ್, ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ಸ್ಗಳು, ತಂದೆ ಹೆಸರು, ಈಗ ತಾಯಿಯ ಹೆಸರು ಕೂಡ ಬರಲಿಕ್ಕೆ ಪ್ರಾರಂಭವಾಗಿದೆ, ಡೇಟ್ ಆಫ್ ಬರ್ತ್ ಇದೆಲ್ಲ ಇದೆ. ಅದನ್ನು ಇಟ್ಕೊಂಡು ಪಾಸ್ಪೋರ್ಟೋ ಡ್ರೈವಿಂಗ್ ಲೈಸೆನ್ಸೋ ಮತ್ತೇನೋ ಮಾಡ್ಕೊಳ್ಳಿಕ್ಕೆ ಸಹಜವಾಗಿತ್ತು. ಈಗ 7ನೇ ಪಬ್ಲಿಕ್ ಪರೀಕ್ಷೆ ಆಯಿತು ಅಂತ ಇಟ್ಕೊಳ್ಳುವ, ಅದರ ಅಂಕಪಟ್ಟಿಯನ್ನು ತೆಗೆದುಕೊಳ್ಳುವ, ಅದು ಎಲ್ಲಿ ಯೂಸ್ ಆಗುತ್ತೆ? 8ನೇ ತರಗತಿ ಹೋಗಲಿಕ್ಕೆ ಮಾತ್ರನಾ, ಮತ್ತೆ ಎಲ್ಲಿಯಾದರೂ ಅದಕ್ಕೆ ಒಂದು ವೆಯ್ಟೇಜ್ ಇದೆಯಾ? ಹೌದು, 7ನೇ ತರಗತಿ ಪಾಸ್ ಆದವರಿಗೆ ಅಂಥೇಳಿ ಒಂದು ಕೋರ್ಟಲ್ಲಿ ಯಾವುದೋ ಒಂದು ಜಾಬ್ಗೆ ಕೇಳ್ತಾರೆ. 7th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ನೇ ನೀವು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಯಾರಾದರೂ ಡ್ರಾಪ್ಔಟ್ಸ್ ಇದ್ದು ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡದೇ ಇರುವಂತಹ ಮಾಡಲಿಕ್ಕಾಗದೇ ಇರುವಂತಹ ಸಂದಿಗ್ಧಿತ ಸ್ಥಿತಿಯಲ್ಲಿರೋರಿಗೆ ಅದು ಯೂಸ್ ಆಗುತ್ತೆ. ಒಂದು ಇಲ್ಲ ಅಂತಂದರೆ 8ನೇ ತರಗತಿಗೆ ಅವರ ಎಲ್ಲ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ನಾವು ಅದನ್ನೇ ಅಡ್ಮಿಷನ್ ರಿಜಿಸ್ಟ್ರಿಗೆ ಕ್ಯಾರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು SLC ಅಂಕಪಟ್ಟಿಯಲ್ಲಿ ಯಾವುದೇ ಮಿಸ್ಟೇಕ್ ಬರಲಿಕ್ಕಿಲ್ಲ. ಹೌದು, ತಿದ್ದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಅಲ್ಲಿ 3 ವರ್ಷ ಅವಕಾಶ ಇರುತ್ತೆ. ಮೇಡಮ್, ತಾವು ಹೇಳಿದ್ರೆ ಈ ಡ್ರಾಪ್ ಔಟ್ ಎಂಬ ಶಬ್ದವನ್ನು ತಗೊಂಡ್ರೆ ಅದೇ ಬೇಕಿತ್ತು ನನಗೆ. ಯಾಕೆಂತ ಹೇಳಿದ್ರೆ SLC ಪರೀಕ್ಷೆಯಲ್ಲಿ ಅನೋತ್ತೀರ್ಣರಾದವರಿಗೆ ನಮ್ಮ ಕಾಲದಲ್ಲಿ ನಾವು ಅಕ್ಟೋಬರ್ವರೆಗೆ ಕಾಯಬೇಕಿತ್ತು, ಅದರಲ್ಲಿ ಪುನಃ ಅನೋತ್ತೀರ್ಣರಾದರೆ ಪುನಃ ಏಪ್ರಿಲ್ಗೆ ಕಾಯಬೇಕಿತ್ತು. ಈಗ ಒಂದು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ, ಸಾರ್ವಜನಿಕ ಶಿಕ್ಷಣ ಅನುಕೂಲ ಮಾಡಿಕೊಟ್ಟಿದೆ. ಮೇಯಲ್ಲಿ ರಿಸಲ್ಟ್ ಬಂದರೆ ಜೂನ್ನಲ್ಲಿ ಒಂದು ಎಕ್ಸಾಮ್ ಇದೆ, ಮತ್ತು ಅವರ PUC ಕಂಟಿನ್ಯೂ ಮಾಡ್ಬೋದು, ಯಾಕಂದರೆ 1 ವರ್ಷ ಹಾಳಾಗಲಿಕ್ಕಿಲ್ಲ ಅಂತೇಳಿ. ಸರಿ, ಅದು ಅನುಕೂಲವೇ. ಒಂದು ವೇಳೆ ಫೇಲ್ ಆದರೆ ನಾನು ಅನುಕೂಲಸ್ಥರ ಮಕ್ಕಳ ಪರವಾಗಿ ಅಥವಾ ಬಹಳ ಶ್ರೇಷ್ಠ ಮಟ್ಟದ ಶಿಕ್ಷಣ ಸಂಸ್ಥೆಗಳವಾಗಿ ಪರವಾಗಿ ಮಾತನಾಡ್ತಾ ಇಲ್ಲ. ನನ್ನ ಒಂದು ರೀತಿಯ ಅನಿಸಿಕೆ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಹಳ್ಳಿಯ ಶಾಲೆಗಳು, ಕುಗ್ರಾಮದ ಶಾಲೆಗಳು, ಈಗ SLC ಫೇಲ್ ಆದ ಕೂಡಲೇ ಅವನಿಗೆ ಪುನಃ ಮರುಪರೀಕ್ಷೆ ಅಂತ ಇಲ್ಲ. ನೀನು ಹೋಗು, ಗ್ಯಾರೇಜಿಗೆ ಹೋಗು, ಅದಕ್ಕೆ ಹೋಗು, IT ಕೋರ್ಸ್ ಮಾಡು, ಇದಕ್ಕೆ ಮಾಡೋದ್ರಲ್ಲಿ ಅವನ ಶಿಕ್ಷಣವನ್ನು ಮೊಟಕುಗೊಳಿಸ್ತಾರೆ. ಸೊ ಡ್ರಾಪ್ ಔಟ್ಗೆ ಪಬ್ಲಿಕ್ ಎಕ್ಸಾಮ್ ಕೂಡ ಒಂದು ಕಾರಣ. 7th ಈಗ ಫೇಲ್ ಆದರೆ ನೀವು ಹೇಳಿದ್ರೆ ಮರುಪರೀಕ್ಷೆ ಇದೆ ಅಂತ ಹೇಳಿ. ಮರುಪರೀಕ್ಷೆ ಹೇಗಿದೆ, ಯಾವಾಗಿದೆ ಅಂತ ನಮಗೇನು ಗೊತ್ತಿಲ್ಲ. 7ಗೆ ಪಬ್ಲಿಕ್ ಪರೀಕ್ಷೆ ಬರುತ್ತೆ ಎಂಬುದಾಗಿ ಏನು ಇಲ್ಲ, ಒಂದು ಹೇಳಿಕೆಗೆ ಬಗ್ಗೆ ನಾವು ಚರ್ಚೆ ಮಾಡ್ತಿರುವಂಥದ್ದು. ಒಂದು ವೇಳೆ ಮೇಡಮ್ ತಾವು BU ಆಗಿ ಅವ 7ನೇಲಿ ಫೇಲ್ ಆದ 2-3 ಸಬ್ಜೆಕ್ಟ್ನಲ್ಲಿ, ಪಾಪ ಕೂಲಿ ಕೆಲಸ ಮಾಡಿಕೊಂಡು ಶಾಲೆಗೆ ಕಳಿಸುವಂಥದ್ದು, ನನ್ನ ಮಗುವಿಗೆ ಇಷ್ಟೇ ಇನ್ನು ಓದಲಿಕ್ಕಿಲ್ಲ ಅಂತೇಳಿ ಡ್ರಾಪ್ ಔಟ್ ಆಗಲಿಕ್ಕೆ ಈ ಪಬ್ಲಿಕ್ ಪರೀಕ್ಷೆ ಕಾರಣ ಆಗಲಿಕ್ಕಿಲ್ಲವೇ? ಖಂಡಿತ ಆಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಮರುಪರೀಕ್ಷೆ ಇರೋದ್ರಿಂದ ಮತ್ತೆ ರೆಮಿಡಿಯಲ್ ಟೀಚಿಂಗ್ ಮಾಡಿ ಅದಕ್ಕೆ ಸ್ವಲ್ಪ ಅವಕಾಶ ಇರುತ್ತೆ. ರೆಮಿಡಿಯಲ್ ಟೀಚಿಂಗ್ ಮಾಡಿ ಮತ್ತೆ ಮರುಪರೀಕ್ಷೆಯಲ್ಲಿ ಮಕ್ಕಳು ಉತ್ತಮ ಅಂಕಗಳನ್ನು ಪಡ್ಕೊಂಡು ಪಾಸಾಗುವ ಹಾಗೆ ಶಿಕ್ಷಕರು ಅವರನ್ನು ತಯಾರಿ ಮಾಡ್ತಾರೆ. ಹಾಗಾಗಿ ಅದು ಪಬ್ಲಿಕ್ ಪರೀಕ್ಷೆ ಅನ್ನೋದು ಡ್ರಾಪ್ಔಟ್ ಆಗಲಿಕ್ಕೆ ಕಾರಣ ಆಗಲಿಕ್ಕಿಲ್ಲ. ಈಗ ಡ್ರಾಪ್ಔಟ್ ಆಗಲಿಕ್ಕೆ ಪಬ್ಲಿಕ್ ಪರೀಕ್ಷೆ ಏನು ಕಾರಣ ಅಲ್ಲ. ಪಬ್ಲಿಕ್ ಪರೀಕ್ಷೆ ಇದೆ ಅನ್ನೋ ಕಾರಣಕ್ಕೆ ನಾವು ಸ್ಕೂಲಿಗೆ ಬರಲ್ಲ ಆ ತರ ಏನು ರೀಸನ್ ಅಲ್ಲ. 7th ರಿಸಲ್ಟ್ ಬಂತು, ಮಗ ಫೇಲ್, ನನ್ನ ಮಗ ಫೇಲ್, ನೀನು ಇನ್ನು ಹೋಗಬೇಡ, ನೀನು ಫೇಲ್ ಆಗ್ತೀಯ ಅಂತೇಳಿ ನಾನು ಹೇಳ್ಕೊಳ್ಬಹುದು ನನ್ನ ಮಗುವಿಗೆ. ಡ್ರಾಪ್ ಔಟ್ ಆಗ್ಲಿಕ್ಕೆ ಪ್ಯಾರೆಂಟೇ ಕಾರಣ ಅಥವಾ ಪಬ್ಲಿಕ್ ಎಕ್ಸಾಮ್ನ ರಿಸಲ್ಟೇ ಕಾರಣ ಅಂತೇಳಿ ಆಗ್ಲಿಕ್ಕಿಲ್ವ ಅಂತ ಇಲ್ಲ. ಈಗ ಪೋಷಕರಲ್ಲಿ ತುಂಬಾ ಶಿಕ್ಷಣದ ಬಗ್ಗೆ ಒಂದು ತಿಳುವಳಿಕೆ ಇದೆ, ಅವೇರ್ನೆಸ್ ಬಂದಿದೆ. ಹಾಗಾಗಿ ಮಕ್ಕಳನ್ನ ಆ ರೀತಿನಲ್ಲಿ ನೆಗೆಟಿವ್ ವೇನಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರು ಒಮ್ಮೆ ಫೇಲ್ ಆದ್ರೂ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕು, ನೀನು ಈ ಪರೀಕ್ಷೆಯನ್ನ ಮತ್ತೆ ಮರುಪರೀಕ್ಷೆ ತೆಗೆದುಕೊಂಡು ಪಾಸಾಗು ಅಂತೇಳಿ ಅವರನ್ನು ಪ್ರೋತ್ಸಾಹಿಸ್ತಾರೆ. ಈಗ ಎಷ್ಟೋ ಕಡೆಗೆ ಏನಾಗಿದೆ ಅಂತಂದ್ರೆ ಕೆಲವು ಶಾಲೆಗಳಲ್ಲಿ ನಾನು ಕೇಳಿದ್ದೀನಿ, ಮಕ್ಕಳು ತುಂಬಾ ಸ್ಲೋ ಲರ್ನರ್ಸ್ ಇರ್ತಾರೆ, ಅವರನ್ನೆಲ್ಲ ಪೇರೆಂಟ್ಸೇ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಕ್ಲಾಸಿಗೆ ನನ್ನ ಮಕ್ಕಳನ್ನ ಕಳಿಸ್ಬೇಡಿ, ಅದೇ ಕ್ಲಾಸಲ್ಲಿ ಉಳಿಸಿ ಅಂತ ಕೋರ್ಕೊಳ್ಳೋದನ್ನ ನಾವು ಕೇಳಿದ್ದೀವಿ. ಹಾಗಾಗಿ ಈ ರೀತಿಯ ಒಂದು ಪಬ್ಲಿಕ್ ಪರೀಕ್ಷೆ ಬಂದರೆ ಖಂಡಿತ 7th ಸ್ಟ್ಯಾಂಡರ್ಡ್ ಅಲ್ಲಿ ಯಾರಿಗೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ, ಸ್ಲೋ ಲರ್ನರ್ಸ್, ಅವರಿಗೆ ತುಂಬ ದಿನ ಬೇಕಾಗತ್ತೆ ಕಲಿಕೆಗೆ, ಅಂಥವ್ರು ಇನ್ನೂ 1 ವರ್ಷ ಬೇಕಾದ್ರೆ ಕಂಟಿನ್ಯೂ ಮಾಡಿ ಮತ್ತೆ 8th ಸ್ಟ್ಯಾಂಡರ್ಡಿಗೆ ಬರುವಂತಹ ಒಂದು ಅವಕಾಶನೂ ಲಭ್ಯ ಆಗತ್ತೆ ಅಲ್ಲಿ. ಸರಿ ಮೇಡಮ್,
ಇದೂ ಪಬ್ಲಿಕ್ ಪರೀಕ್ಷೆ 7ನೇ ತರಗತಿ ಹೊಸದೇನಲ್ಲ, ಇದರ ಮೊದಲು ಇತ್ತು. ಹೌದು, ಬಹುಶಃ ಬೇರೆ ಬೇರೆ ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ವಿನೂತನ ಪ್ರಯೋಗಗಳನ್ನು ಮಾಡಿ ಮಕ್ಕಳಲ್ಲಿರುವಂಥ ಸೂಕ್ತ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇಂಥ ವಿಚಾರಗಳನ್ನು ಮಂಡಿಸ್ತಾರೆ. ಯಾವಾಗ ಪರೀಕ್ಷೆ ಇದು ಪಬ್ಲಿಕ್ ಪರೀಕ್ಷೆ ಕೊನೆ ಆಯಿತು, ಅಥವಾ ಯಾವೆಲ್ಲ ಸಿಸ್ಟಮ್ ಇತ್ತು ಎಕ್ಸಾಮ್ಸ್ನಲ್ಲಿ 7ನೇ ತರಗತಿಗೆ? ಹೌದು, 2000ನೇ ಇಸ್ವಿವರೆಗೆ ಇದು ಪಬ್ಲಿಕ್ ಪರೀಕ್ಷೆ ನಡೀತು. ನಂತರ ಸ್ವಲ್ಪ ವರ್ಷ ಸೆಮಿಸ್ಟರ್ ಸಿಸ್ಟಮ್ ಬಂತು, ಮಧ್ಯದಲ್ಲಿ 1 ಅಥವಾ 2 ವರ್ಷ ಟ್ರೈಮಿಸ್ಟರ್ ಸಿಸ್ಟಮ್ ಬಂತು. ಅದಾದಮೇಲೆ ಮತ್ತೆ ಅದು ಸರಿಯಾದ ಸಿಸ್ಟಮ್ ಅಲ್ಲ ಅನ್ನೋ ಕಾರಣಕ್ಕೆ ಪುನಃ ಈಗ ಸೆಮಿಸ್ಟರ್ ಪದ್ಧತಿ ಜಾರಿಯಲ್ಲಿದೆ ಈಗ. ಸರಿ, ಈಗ ಒಂದು ವೇಳೆ ಈ ಪರೀಕ್ಷೆ ಬಂತು ಅಂತೇಳಿ, ಸುತ್ತಲೇ ಬರಲಿಲ್ಲ ಅಂತ ಹೇಳ್ತಾರೆ, ಸುತ್ತಲೇ ಬಂತು ಅಂತ ಹೇಳುವಾಗ ಯಾವ ರೀತಿಯ ರಿಯಾಕ್ಷನ್ ಇರಬಹುದು ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು? ಹೌದು, ಈಗಾಗಲೇ ವಿಷಯ ಅವರಿಗೆ ಗೊತ್ತಿರೋದ್ರಿಂದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಾಸಿಟಿವ್ ಆಗಿ ಇದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಪರೀಕ್ಷೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಅವ್ರು ಮಾಡ್ಕೊಂಡಿರ್ಬೋದು. ನಾವು ಸಹ ಪ್ರತಿ ತಿಂಗಳು ಸಮಾಲೋಚನಾ ಸಭೆಗಳನ್ನು ಕ್ಲಸ್ಟರ್ ಲೆವೆಲಲ್ಲಿ ನಡೆಸ್ತೀವಿ. ಆ ಸಮಾಲೋಚನಾ ಸಭೆಗಳಲ್ಲಿ ನಮಗೇನಾದರೂ ಸುತ್ತೋಲೆ ಬಂದರೆ ನಾವು ಖಂಡಿತ ಮಾಹಿತಿಯನ್ನು ತುಂಬ ಕ್ವಿಕ್ಕಾಗಿ ಕೊಡುವ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಆ ನಂತರ ಪೂರ್ವ ಪರೀಕ್ಷೆ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡುವಂತಹ ವರ್ಕ್ಶಾಪ್ಗಳನ್ನು ನಾವು ಕಂಡಕ್ಟ್ ಮಾಡಿ ಟೀಚರ್ಸನ್ನು ತಕ್ಷಣವೇ ತಯಾರಿ ಮಾಡುವಂತಹ ಕೆಲಸದಲ್ಲಿ ಕಾರ್ಯೋನ್ಮುಖರಾಗಿದೆ. ಓಕೆ, ಹಲೋ ಹಲೋ, ನಮಸ್ತೆ ನಮಸ್ತೆ. ಇದು ಲಿವ್ ಇನ್ ಕಾರ್ಯಕ್ರಮ ಅಲ್ಲ? ಹೌದೌದು, 7ನೇ ತರಗತಿ ಪಬ್ಲಿಕ್. ಹೌದು, ಒಂದು ಯಾರು ಮಾತಾಡ್ತಿರೋದು? ಒಂದು ಅನುದಾನಿತ ಶಾಲೆಯ ಒಂದು ಗೆಸ್ಟ್ ಟೀಚರ್, ಅತಿಥಿ ಶಿಕ್ಷಕ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಬಿಒ ಇದ್ದಾರೆ ನಮ್ಮದು, ಉಡುಪಿ ಬಿಒ ಇದ್ದಾರೆ. ಹಲೋ, ಉಡುಪಿಯ ಬಿಒ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಮಂಜುಳಾ ಮೇಡಮ್ ನಮಸ್ತೆ. ನಮಸ್ತೆ, ಹಲೋ. ಪ್ರಶ್ನೆ ಕೇಳಿ, ಕೇಳ್ತಾ ಇದೆ. ಅದೇ 7ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಅಂತ ಇವಾಗ ಬರ್ತಾ ಇದೆ. ಲಾಸ್ಟ್ ಸುಮಾರು ವರ್ಷದ ಹಿಂದೆ ಬಂದಿತ್ತು, ನಮಗೂ ಕೂಡ ಇತ್ತು. ಅದರಿಂದ ಏನು ಪ್ರಯೋಜನ ಆದದಿಲ್ಲ. ಮತ್ತೆ ಇವಾಗ ಮಾಡ್ತೇನೆ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು, ಈಗ ಅನುದಾನಿತ ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಒಂದ್ ನಾಳೆ ಆ ಮಕ್ಕಳು ಒಂದು ಉತ್ತಮವಾದ ಪರೀಕ್ಷೆ ಬರಿಬೇಕಾದ್ರೆ ಉತ್ತಮವಾದ ಪಾಠ ಪ್ರವಚನ ಶಾಲೆಯಲ್ಲಿ ನಡಿಬೇಕು. ಸರಿ ಅಲ್ವಾ? ಹೌದೌದು, ಆಗ ಮಾತ್ರ ನಾವು ಒಂದು 7ನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ಉತ್ತಮವಾಗಿ ನಾವು ನಿರ್ವಹಿಸಬಹುದು. ಅದೇ, ಅದು ಏನೂ ಎಂತದೂ ಇಲ್ಲದೆ ಸರ್ಕಾರ ಕೂಡಲೇ ಒಂದು ಜಾರಿಗೆ ತಂತು, ಒಂದು 15 ದಿನದಲ್ಲಿ. ಇದು ಎಂತ ವ್ಯವಸ್ಥೆ ಅಂತ ಕೇಳುವಂತ ಹೇಳಿದ. ಸರಿ ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರಿ ಓಕೆ. ಈಗ ಇನ್ನೂ ಸುತ್ತೋಲೆ ಬರಲಿಲ್ಲ ಪರೀಕ್ಷೆಯನ್ನು ನಡೆಸಿ ಅಂತೇಳಿ. ಅಲ್ಲ, ಅವರು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಪ್ರಯೋಜನ ಖಂಡಿತ ಇದೆ. ಈಗ ಶಿಕ್ಷಕರ ಕೊರತೆ ಇರ್ಬೋದು, ಬೇರೆ ಎಲ್ಲ ಸಮಸ್ಯೆಗಳ ನಡುವೆಯೂ ಸೆಮಿಸ್ಟರ್ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮಗಳು ಇಲಾಖೆಯದು ನಡೀತಾ ಇದೆ. SA1 SA2 ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ಪಬ್ಲಿಕ್ ಪರೀಕ್ಷೆ ಅಂತಂದ್ರೆ ಅಲ್ಲಿ ವಿಶೇಷವಾದ ಶ್ರಮ ವಹಿಸುವ ಅಗತ್ಯ ಇಲ್ಲ, ಇವರಿಗೇನೆ ಹಗುರ ಆಗತ್ತೆ. ಪ್ರಶ್ನೆ ಪತ್ರಿಕೆ ಸೀದಾ ಅಲ್ಲಿಂದ ಬರುತ್ತೆ. ಮೌಲ್ಯಮಾಪನ ಸಹ ಶಾಲಾ ಹಂತದಲ್ಲಿ ನಡೆಯಲ್ಲ, ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ನಡೆಯುತ್ತೆ. ಹಾಗಾಗಿ ಕೆಲಸ ಸುಲಭನೇ ಆಗತ್ತೆ. ಇವರು ಮಕ್ಕಳನ್ನ ತಯಾರಿ ಮಾಡೋದಷ್ಟೇ ಇವ್ರ ಕೆಲಸ. ಆಮೇಲೆ ಯಾವ ದೂರುಗಳು ಇವ್ರ ಮೇಲೆ ಬರಲ್ಲ. ಸುಲಭದ ಪ್ರಶ್ನೆ ಪತ್ರಿಕೆ ಕೊಟ್ಟು ಇವ್ರು ಪಾಸ್ ಮಾಡಿ ಕಳಿಸಿದ್ರು. ಹೆಚ್ಚಿನ ಶ್ರಮವನ್ನು ವಹಿಸಿ ಪಾಠ ಪ್ರವಚನ ಮಾಡಿದ್ರೆ ವಿದ್ಯಾರ್ಥಿಯನ್ನು ಸಿದ್ಧಪಡಿಸಿದ್ರೆ ಬಹುಶಃ ಸ್ಪೋರ್ಟ್ಸ್ಗೆ ಹೇಗೆ ತಯಾರು ಮಾಡ್ತಾರೆ, ಪ್ರತಿಭಾ ಕಾರಂಜಿಗೆ ತಯಾರು ಮಾಡ್ತಾರೆ, ಆ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಸರಿಯಾಗಿ ಸಿಲೆಬಸ್ಗಳನ್ನು ಕವರ್ ಮಾಡಿದರೆ, ಅಥವಾ ಕವರ್ ಅಂತ ಹೇಳಬಾರದು, ಡಿಸ್ಕವರ್ ಮಾಡಿದರೆ ಬಹುಶಃ ಯಾವುದೇ ಹೆದರಿಕೆ ಇಲ್ಲ. ಮಕ್ಕಳಿಗೆ ಹೇಳ್ಕೊಳ್ಬಹುದು ಪ್ರಶ್ನೆ ಪತ್ರಿಕೆಗಳು ಈ ಬಾರಿ ಹೊರಗಿನಿಂದ ಬರ್ತವೆ ಅಷ್ಟೇ, ಪ್ರಯೋಜನ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ನಾನಂತೂ ಒಪ್ಪಿಕೊಳ್ಳುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪ್ರಾಕ್ಟೀಸ್ ಅಂತ ಇದೆ. ಈಗ SSLC ಪಬ್ಲಿಕ್ ಪರೀಕ್ಷೆ ಆಗುವ ಮೊದಲು ನಮ್ಮ ಶಾಲೆಯಲ್ಲೇ ನಾವು 3-4 ಪರೀಕ್ಷೆಗಳನ್ನು ಮಾಡ್ತೇವೆ. ಒಂದು ರಾಜ್ಯ ಮಟ್ಟದ್ದು, ಒಂದು ಜಿಲ್ಲಾ ಮಟ್ಟದ್ದು, ಮಂಗಳೂರಿನಿಂದ ಒಂದು ತರಿಸಿ ನಾವು ಮಾಡ್ತೇವೆ, ಮತ್ತೊಂದು ಸ್ಕೂಲ್ ಲೆವೆಲ್ ಅಂತ ಮಾಡ್ತೇವೆ. ಯಾವುದೆಲ್ಲ ಪ್ರಶ್ನೆಗಳು ಬರಬಹುದು, ಏನು ಮಾಡಬಹುದು ಅಂತೇಳಿ. ಹಾಗಾಗಿ ರಿಸಲ್ಟ್ ಪ್ರತಿ ವರ್ಷ 100% ಇದೆ. ಈಗ ಈ 100% ರಿಸಲ್ಟ್ ಅಂತ ಹೇಳುವಾಗ ಶಾಲೆಯಲ್ಲಿ ಒಂದು 6 ಮಕ್ಕಳು 7 ಮಕ್ಕಳು 10 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅನುದಾನದಲ್ಲಿ 20-25 ಮಕ್ಕಳು ಅವರೆಲ್ಲರೂ ಪಾಸ್ ಆಗ್ತಾರೆ. ಶಾಲೆಯ ಮುಂದೆ ಒಂದು ದೊಡ್ಡ ಬ್ಯಾನರ್ ಬರುತ್ತೆ, 100% ಅಂತೇಳಿ. ಅದೇ ಇಂಗ್ಲಿಷ್ ಮೀಡಿಯಂಗೆ ಹೋಗುವ ಮೇಡಮ್, 100 ಮಂದಿ ಮಕ್ಕಳು 2 ಸೆಕ್ಷನ್ 3 ಸೆಕ್ಷನ್ ಅಂತ ಇಲ್ಲಿರುತ್ತೆ. ಅವರು ಸಾಕಷ್ಟು ಕೆಲಸ ಮಾಡ್ತಾರೆ, ಸಂಬಳ ಪಡೋದು ಕಡಿಮೆ, ಮತ್ತೆ ಮ್ಯಾನೇಜ್ಮೆಂಟ್ನ ಒತ್ತಡ ಜಾಸ್ತಿ ಇರುತ್ತೆ, ತರಲೇಬೇಕು ಅಂತ ಹೇಳಿ. ಈ ರೀತಿಯ ಒತ್ತಡ ಈ ಶಾಲೆಗಳಿಗೆ ಇರುವುದಿಲ್ಲ.
ಮಕ್ಕಳು ಕಡಿಮೆ 100% ಅಂತ ಬರುತ್ತೆ, ಪಬ್ಲಿಸಿಟಿ ಆಗುತ್ತೆ. ಆದರೆ ಎಷ್ಟು ಡಿಸ್ಟಿಂಕ್ಷನ್ ಇದೆ, ಎಷ್ಟು ಫಸ್ಟ್ ಕ್ಲಾಸ್ ಇದೆ, ಅವರು ಮಕ್ಕಳು ಎಷ್ಟು ತಯಾರಾಗಿದ್ದಾರೆ, ಈ ಬಗ್ಗೆ ಮೌಲ್ಯಮಾಪನ ಎಲ್ಲಿ ಕೂಡ ಆದದ್ದು ಇಲ್ಲ. ಈ ನಿಟ್ಟಿನಲ್ಲಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಇರುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಪಡೀಲಿಕ್ಕೆ ಆಗ್ಲಿಕ್ಕಿಲ್ವಾ? ಖಂಡಿತ ಆಗತ್ತೆ. ತಮಗೆ ಗೊತ್ತಿರೋ ಹಾಗೆ ಈಗ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಅಂತಂದರೆ ಯಾವ ಮಕ್ಕಳು ಬರ್ತಾರೆ ಅಂತ, ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಆದ ತಕ್ಷಣ ಮಕ್ಕಳು ನವೋದಯ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ, ಮೊರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ, ಅಲ್ಲಿ ಕೆಲವು ಮಕ್ಕಳು ಹೋಗ್ತಾರೆ. ಅದಾದ ನಂತರ ಖಾಸಗಿ ಒಂದು ಕರೆ ಇದೆ, ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ನಾನು ರೇಗೋ ಮಾತಾಡೋದು. ರೇಗೋ? ಹೌದು. ಎಲ್ಲಿಂದ? ಕಾವೂರಿನಿಂದ. ಹಾ ಹೇಳಿ ಮೇಡಮ್. ದೇವನವರಿಗೆ ನಮಸ್ಕಾರ. ನಮಸ್ತೆ, ನಮಸ್ತೆ, ಹೇಳಿ. ಈಗ ಪಬ್ಲಿಕ್ ಪರೀಕ್ಷೆ ವಿಷಯ, ಏಳನೇ ಕ್ಲಾಸಿದ್ದು ಪಬ್ಲಿಕ್ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಅದು ಬಾರಿ ಒಂದು ರೀತಿಯಲ್ಲಿ ಬಾರಿ ಒಂದು ಒಳ್ಳೆ ವಿಷಯ. ಫಸ್ಟ್ನವರೊಬ್ಬರು ಹೇಳಿದ್ರು ಬೇಡ ಅಂತ, ಬೇಕು ಪಬ್ಲಿಕ್ ಪರೀಕ್ಷೆ ಬೇಕು. ಯಾಕೆ ಹೇಳಿದ್ರೆ ಇದರ ಮೊದಲು ಕೂಡ ಇತ್ತು, ಮಧ್ಯದಲ್ಲಿ ಅದು ಡ್ರಾಪ್ ಆಯಿತು ಬೇಡ ಅಂತ ಹೇಳಿ. ಆದರೆ ಶಿಕ್ಷಣ ಸಚಿವರು ಮಾಡಿದಂಥ ಕಾರ್ಯಕ್ರಮ ಒಳ್ಳೆಯದೇ. ಯಾಕೆ ಹೇಳಿದ್ರೆ ಟೀಚರ್ಸ್ನವರು ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು ಎಕ್ಸಾಮ್ ಉಂಟು ಅಂತ ಹೇಳಿ. ಅವರಿಗೆ ನಿಲ್ಲಿಸಿ ಹಿಂದೆ ಇದ್ದರೆ ಹತ್ತಿರ ಕರೆದು ಆ ಮಗುವನ್ನು ಬೆಳೆಸಿ ಓದಿಸಿ ಪ್ರೋತ್ಸಾಹ ನೀಡಿ ಎಲ್ಲ ಮಕ್ಕಳನ್ನು ಸೆವೆಂತ್ಗೆ ಪ್ರಿಪೇರ್ ಮಾಡಬೇಕು ಎಕ್ಸಾಮಿಗೆ, ಪಬ್ಲಿಕ್ಕಿಗೆ. ಯಾಕೆ ಹೇಳಿದ್ರೆ ಮೇಡಮ್ ನೀವೇ ಆಗ ಹೇಳಿದಿರಿ, ಏನು ಹೇಳಿದ್ರೆ ಈಗ ಕೆಲವು ಕಡೆಗಳಲ್ಲಿ ನಾನು ನೋಡಿದ್ದೇನೆ ಮಕ್ಕಳು ಬರ್ತಾರೆ, ಸೆವೆಂತ್ ತನಕ ಓದಿದ ಸರ್ಟಿಫಿಕೇಟ್ ಒಂದೇ ಶಾಲೆಯಲ್ಲಿ ಸೆವೆಂತ್ ತನಕ ಓದಿದ ಸರ್ಟಿಫಿಕೇಟ್ ಬೇಕು ಅಂತ. ಆಗ ಆ ಮಗು ಸೆವೆಂತ್ನಲ್ಲಿ ಅದೇ ಕ್ಲಾಸ್ನಲ್ಲಿ ಕಲಿತು ಪಾಸ್ ಆದರೆ ಅವನಿಗೆ ಹೋದಲ್ಲಿ ಕೂಡ ಒಂದು ಒಳ್ಳೆ ಮರ್ಯಾದೆ ಉಂಟಂತ ನನಗೆ ಎನ್ನಿಸ್ತದೆ. ನಾನು ಹೇಳೋದು ಇಷ್ಟೇ, ಮಕ್ಕಳು ಒಳ್ಳೆ ಮಾಡಿ ಕಲಿಬೇಕು, ಟೀಚರ್ಸ್ನ ಅವರು ಒಳ್ಳೆ ಪ್ರೋತ್ಸಾಹ ಕೊಡಬೇಕು. ನಾನು ಸಹ ಕಮಿಟಿಯಲ್ಲಿ ಇದ್ದೇನೆ, ಅದಕ್ಕೋಸ್ಕರ ನನಗೆ ಮಕ್ಕಳಿಗೆ ತುಂಬಾ ಇಷ್ಟ. ನಾವು ಆವಾಗ ಆವಾಗ ಹೋಗ್ತೇವೆ ಮೀಟಿಂಗಿಗೆಲ್ಲ, ಹಾಗಾಗಿ ನನಗೆ ಮಕ್ಕಳನ್ನು ನಾವು ಚೆನ್ನಾಗಿ ಟೀಚರ್ಸ್ನವರು ನೋಡಿ ಕಲಿಸಿದರೆ, ಟೈಮ್ ವೇಸ್ಟ್ ಮಾಡಿದ್ರೆ ಆ ಮಕ್ಕಳು ಖಂಡಿತವಾಗಿ ಒಳ್ಳೇದಾಗ್ತಾರೆ ಜೀವನದಲ್ಲಿ, ಭವಿಷ್ಯದಲ್ಲಿ ಅವರು ಮುಂದೆ ಬರ್ತಾರೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಮೇಡಮ್. ಥ್ಯಾಂಕ್ ಯು, ಒಳ್ಳೆ ಸಲಹೆಗಳನ್ನು ನೀಡಿದ್ದೀರಾ, ಒಳ್ಳೆ ಸಲಹೆಗಳನ್ನು ನೀಡಿದ್ದೀರಾ, ಥ್ಯಾಂಕ್ ಯು. ಈಗ ನಾವು ಅನ್ಏಡೆಡ್ ಶಾಲೆಗಳು, ಆಂಗ್ಲ ಮಾಧ್ಯಮ ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಬರುವಂತಹ ಮಕ್ಕಳು ಹೇಗಿರ್ತಾರೆ ಅಂತ ನಿಮಗೆ ಗೊತ್ತಿದೆ. ಫೀಸನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇರುವಂತಹ ಮಕ್ಕಳು ಬರ್ತಾರೆ, ಜೊತೆಗೆ ಅಂತಹ ಮಕ್ಕಳ ಕೇರನ್ನು ತುಂಬ ಚೆನ್ನಾಗಿ ಪೇರೆಂಟ್ಸ್ ತಗೊಳ್ತಾರೆ, ಆ ರೀತಿ ಇರುತ್ತೆ ಸಿಸ್ಟಮ್. ಅದೇ ನಮ್ಮ ಸರ್ಕಾರಿ ಶಾಲೆಗೆ ಮತ್ತೆ ಫೀಸ್ ಕಟ್ಟಲಿಕ್ಕೆ ಅಸಾಧ್ಯವಾದವರು ಕೂಡ ಬರ್ತಾರೆ, ನೆರೆ ಮನೆಯ ಮಕ್ಕಳು ಎಲ್ಲ ಇಂಗ್ಲಿಷ್ ಮೀಡಿಯಂಗೆ ಹೋಗುವಾಗ ನನ್ನ ಮಗು ಕಂಪೇರ್ ಆಗುತ್ತಲ್ವಾ, ನಿಮ್ಮ ಮಗು ಎಲ್ಲಿ ಹೋಗುತ್ತೆ ಅಂತ ಹೇಳಿ, ಅದೊಂದು ಪ್ರೆಸ್ಟೀಜ್ ಇಶ್ಯೂ. ಮತ್ತೊಂದು ತಪ್ಪು ಅಭಿಪ್ರಾಯ, ಎಲ್ಲ ಹಣವಂತರು ಮಾತ್ರ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ ಅಂತ ಹೇಳಿ. ಸರಿ, ಹಾಗೆ ಇಂಗ್ಲಿಷ್ ಮೀಡಿಯಂಗೆ ಆ ರೀತಿಯ ಮಕ್ಕಳು ಬರೋದ್ರಿಂದ ಎಲ್ಲ ಫಿಲ್ಟರ್ ಆಗಿ ಆ ನಂತರ ಏಡೆಡ್ ಸ್ಕೂಲ್ಗೆ ಮತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ಕಲಿಕೆ ಪ್ರಮಾಣ ಕಡಿಮೆ ಇರುವಂತಹ ಮಕ್ಕಳೇ ಇರ್ತಾರೆ ಅಲ್ಲಿ. ಹಾಗಾಗಿ 100% ಪ್ರೆಷರ್ ಯಾಕೆ ಅಂತ, ಶೇಕಡ 100 ತರಬೇಕು ಅಂತಂದರೆ ಸುಮಾರು ಒಂದು 220 ಡೇಸ್ ಮಗು ಶಾಲೆಗೆ ಬಂದಿದೆ ಅಂತಂದರೆ ಅಷ್ಟು ದಿನಗಳಲ್ಲಿ ಮಿನಿಮಮ್ ಒಂದು 28 ಮಾರ್ಕ್ಸ್ ತರಿಸ್ಲಿಕ್ಕಾಗಲ್ವಾ ಒಂದು ಟೀಚರ್ಗೆ ಅನ್ನುವ ಪ್ರಶ್ನೆ. ಹಾಗಾಗಿ ಖಂಡಿತ ಸಾಧ್ಯ ಆಗತ್ತೆ. ಆ ಮಕ್ಕಳಿಗೆ 28 ಮಾರ್ಕ್ಸ್ಗೆ ಬೇಕಾದಂತಹ ಒಂದು ಪಾಸಿಂಗ್ ಪ್ಯಾಕೇಜನ್ನು ನೀಡಿಬಿಟ್ಟು ಅವರನ್ನು ತಯಾರಿ ಮಾಡಿ ಅನ್ನುವಂತಹ ಒತ್ತಡ ನಮ್ಮ ಇಲಾಖೆಯಿಂದ ಟೀಚರ್ಸ್ ಮೇಲೆ ಇರುತ್ತೆ. ಅದು ಸರಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಜಾಸ್ತಿ ಇದೆ. ಈಗ ಮೇಡಮ್ ಅವರು ಒಂದು ಕರೆ ಮಾಡಿ ಹೇಳಿದ್ರು, ಹೆಚ್ಚುವರಿ ತರಗತಿಗಳನ್ನ ಮಾಡಿಯೋ ಅಥವಾ ಸ್ಪೆಷಲ್ ಕ್ಲಾಸ್ ಮಾಡಿಯೋ 4-5 ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಕಲಿಸಬಹುದು ಅಂತ ಹೇಳಿ. ಈ ಪ್ರೆಷರ್ ಎಂಬುದು 100% ಒಂದು ಶಾಲೆಯ ಮೇಲೆ ಆ ಸಮಾಜದ್ದು ಇದೆ. ನಮ್ಮೂರಿನ ಶಾಲೆಗೆ 100% ಅಧಿಕಾರಿಯವರಿಗಿದೆ, ನಮ್ಮ ಜಿಲ್ಲೆಯಲ್ಲಿ ನಾವು ಟಾಪ್ ನಲ್ಲಿ ಇದ್ದೇವೆ, ಮುಖ್ಯ ಶಿಕ್ಷಕರಿಗಿದೆ, ಶಾಲೆಯನ್ನು ನಡೆಸುತ್ತಿರುವಂತಹ SDMC ಅಥವಾ ಮ್ಯಾನೇಜ್ಮೆಂಟ್ ಕಮಿಟಿಗೆ ಇದೆ, ಈ ರೀತಿ ಎಲ್ಲರ ಒತ್ತಡ ಪಾಪ ಕಲಿಸುವ ಶಿಕ್ಷಕ ವೃಂದರ ಮೇಲೆ ಇರುವುದಿಲ್ವಾ ಅಂತ ಹೇಳಿ ಕೇಳುವಂಥದ್ದು. ಟಾರ್ಗೆಟ್ ಇಸ್ ಅ ಟೀಚರ್ಸ್. ಹೌದು, ಟೀಚರ್ಸ್ಗಿದೆ, ಬಟ್ ಟೀಚರ್ಸ್ ಆ ರೀತಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳು ಕಲೀಲಿಲ್ಲ, ಕಡಿಮೆ ರಿಸಲ್ಟ್ ಆಯಿತು ಅನ್ನೋದಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಮಕ್ಕಳ ಗೈರು ಹಾಜರಿ ಆಗಿರ್ಬೋದು, ಪೋಷಕರ ಸಪೋರ್ಟ್ ಇಲ್ಲದೆ ಇರೋದಾಗಿರ್ಬೋದು, ಕಡಿಮೆ IQ ಇರ್ಬೋದು, ಹೌದು, ಕೌಟುಂಬಿಕ ವಾತಾವರಣ ಕಾರಣ ಆಗಿರ್ಬೋದು, ಈ ಎಲ್ಲ, ಹೌದು, ಈ ಎಲ್ಲ ಅಂಶಗಳಿದೆ. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಸ್ಟ್ರೆಂತ್ ಇರುವಂತಹ ಶಾಲೆಗಳು ಇದೆ, ಒಳಕಾಡು ಇದೆ, ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಇದೆ, ಈ ರೀತಿ ಕೆಲವು ಶಾಲೆಗಳಲ್ಲಿ ತುಂಬ ಮಕ್ಕಳನ್ನು ಹೊಂದಿರುವಂತಹ ಸರ್ಕಾರಿ ಶಾಲೆಗಳು ಇದೆ, ಹಾಗೆ ನಡೀತಾ ಇದೆ. ಸರಿ,
ಈ ಮಕ್ಕಳನ್ನ ಪ್ರಬುದ್ಧವಾಗಿ ಬೆಳೆಸ್ಕೊಂಡ್ರೆ ಕೇವಲ ಪಠ್ಯಕ್ರಮ ಸಿಲೆಬಸ್ ಇಷ್ಟು ಮಾತ್ರ ಸಾಕಾಗುವುದಿಲ್ಲ, ಅದಕ್ಕೆ ಪೂರಕವಾದಂತ ವಾತಾವರಣ ಬೇಕು. ಹೌದು, ಶಿಕ್ಷಕರಿಗೆ ಸರ್ಕಾರಿ ಶಾಲೆ ಶಿಕ್ಷಕರಿ ತಾವೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅವರು ಬಿಸಿಯೂಟ ನೋಡಬೇಕು. ಪ್ರೋಟೋಕಾಲ್ನ ಪ್ರಕಾರ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಈ ಮೆಂಬರ್ಸ್ಗಳಿಗೆ ಉತ್ತರ ಕೊಡಬೇಕು. ಎಸ್ ಡಿ ಎಂ ಸಿ ಕಮಿಟಿ ಇದೆ, ಅವರಿಗೆ ಉತ್ತರ ಕೊಡಬೇಕು. ಮುಖ್ಯ ಶಿಕ್ಷಕರಿಗೆ ಅವರದ್ದೇ ಆದಂಥ ಕೆಲಸ ಇದೆ. ಅಂಗನವಾಡಿಯ ಶಿಕ್ಷಕರು ಆ ಶಾಲೆಗೆ ಜಾಯಿಂಟ್ ಆಗಿದ್ದರೆ ಬಹುಶಃ ಅವರು ಆ ದಿವಸ ಗೈರುಹಾಜರು, ಅದನ್ನು ನೋಡ್ಕೊಳ್ಬೋದು. ಈ ಮತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಥವಾ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಾರೆ, ನಮ್ಮ ಶಿಕ್ಷಕರನ್ನು ಶಿಕ್ಷಣದ ವಿಚಾರ ಬಿಟ್ಟು ಬೇರೆ ವಿಚಾರಕ್ಕೆ ಪ್ರಯೋಗಿಸಬಾರದು ಅಂತ ಹೇಳಿ. ಈ ನಮ್ಮಂಥ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರ ಅದು ಇದು ಅಂತ ಹೇಳುವಾಗ ಅನೇಕ ಚುನಾವಣೆಗಳೆಲ್ಲ ಬರ್ತವೆ. ಚುನಾವಣೆ ಕರ್ತವ್ಯವನ್ನು ಅಧಿಕಾರಿಗಳು ಶಿಕ್ಷಕರಿಗೇ ನೀಡುವಂಥದ್ದು, ಬೇರೆ ಸರ್ಕಾರಿ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಎಲ್ಲ ಕೆಲಸಗಳ ನಡುವೆ ಪಾಠವು ಕೂಡ ಆಗಬೇಕು. ನೀವು ಹೇಳಿದಾಗ 220 ದಿವಸ ಆಗಬೇಕು, ಮಳೆ ಬಂದರೆ ಪುನಃ ಅದು ಸ್ಯಾಟರ್ಡೆ ಫುಲ್ ಮಾಡಿ ಮಾಡಬೇಕು. ಇಲ್ಲಿಯೋ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಅಥವಾ ಅನುದಾನಿತ ಶಾಲಾ ಶಿಕ್ಷಕರು ಒಂದು ರೀತಿಯ ಸಮಸ್ಯೆಗೆ ಒಳಪಡಿದ್ದಾರೆ. ಅನುದಾನಿತ ರಹಿತ ಶಿಕ್ಷಕರನ್ನು ಕೇಳುವವರೇ ಇಲ್ಲ, ಅವರನ್ನು ಒಂದು ಜೀತದಾಳುವಾಗೆ ಮ್ಯಾನೇಜ್ಮೆಂಟ್ ನೋಡ್ತಾ ಇದೆ ಅಂತೇಳಿ ಒಂದು ರೀತಿಯ ಒಂದು ಮಾತು ಇದೆ. ಹೌದು, ಅಂದರೆ ಈಗ ಸರ್ಕಾರಿ ಶಾಲೆಯಲ್ಲಿ ಅಕ್ಷರ ದಾಸೋಹ, ಚುನಾವಣೆ ಕೆಲಸ, ಈ ರೀತಿ ಮಕ್ಕಳಿಗೆ ಪಾಠ ಬೋಧನೆ ಮಾಡೋದಲ್ಲದೇ ಇತರೆ ಕೆಲಸಗಳು ಸಾಕಷ್ಟು ಇದೆ, ಖಂಡಿತ ಅದರಿಂದ ಡಿಸ್ಟರ್ಬ್ ಆಗಿದೆ. ಆ ಬಗ್ಗೆ ಒಂದು ಸರ್ಕಾರ ಆಲೋಚನೆ ಮಾಡಲೇಬೇಕು. ನಮ್ಮ ಶಿಕ್ಷಕರನ್ನು ಬೋಧನಾ ಕಾರ್ಯಕ್ಕೆ ಮಾತ್ರ ಬಳಸಿಕೊಂಡಲ್ಲಿ ಶಿಕ್ಷಣದ ಗುಣಮಟ್ಟ ಖಂಡಿತ ಹೆಚ್ಚಾಗತ್ತೆ. ಬಟ್ ಅನುದಾನರಹಿತ ಶಾಲೆಗಳಲ್ಲಿ ಟೀಚರ್ಸ್ನ ತುಂಬ ಕೆಳಮಟ್ಟದಲ್ಲಿ ನಡೆಸ್ಕೊಳ್ತಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಆ ರೀತಿಯಲ್ಲಿ ನೋಡಿದರೆ ಅವರಿಗೆ ಒಂದು ಸರಿಯಾದ ಸಂಬಳವನ್ನು ಕೊಡ್ತಾ ಇಲ್ಲ ಅನ್ನೋದು ನಾನು ಗಮನಿಸಿರುವ ಹಾಗೆ. ಒಂದು ಕರೆಕ್ಟಾಗಿ ಕೊಡಬೇಕಾಗಿರೋ ರೀತಿಯಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಏನಿದೆಯೋ ಆ ರೀತಿಯ ವೇತನವನ್ನು ಅವರಿಗೆ ಪ್ರತಿ ತಿಂಗಳು ನೀಡಿದರೆ ಖಂಡಿತ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಏನೋ ಸಮಯದ ಮಿತಿ ಮೀರಿದೆ. 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಒಂದು ವೇಳೆ ಈ ಸರಿ ಅನುಷ್ಠಾನಗೊಂಡ್ರೆ ಮೊದಲನೇ ವರ್ಷದ ಅಂದರೆ 2000ಕ್ಕೆ ಸ್ಟಾಪ್ ಆಗಿದೆ ತಾವು ಹೇಳಿದರೆ, 2019 ಇದು 19 ವರ್ಷಗಳ ನಂತರ ಇದೊಂದು ಆಯಾಮ ಬಂದರೆ ಮೊದಲನೇ ವರ್ಷದ ಫಲಿತಾಂಶ ಹೇಗಿರ್ಬೋದು? ಈಗಾಗಲೇ ಸಚಿವರು ಹೇಳಿರುವ ಹಾಗೆ ಈ ವರ್ಷದ ಪರೀಕ್ಷೆ ಕೇವಲ ಅನುಭವಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಪ್ರಾಯೋಗಿಕ? ಹೌದು, ಪ್ರಾಯೋಗಿಕ. ಮಕ್ಕಳಲ್ಲಿ ಫೇಲ್ ಆಗೋಲ್ಲ ಅಂತ ಹೇಳಿದ್ದಾರೆ. ಕೆಲವು ಮಕ್ಕಳು ಇರ್ತಾರೆ, ಫೇಲ್ ಆಗುವಂತಹ ಮಕ್ಕಳು ಇರ್ಬೋದು. ಆ ರೀತಿ ಇದ್ದಾಗ ಬಹುಶಃ ಮರುಪರೀಕ್ಷೆ ಮಾಡಿ ಮತ್ತೆ ಅವರಿಗೂ ಸಹ ಮುಂದಿನ ತರಗತಿಗೆ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಮಾಡಬಹುದು ಅಂತ ಅನ್ಸುತ್ತೆ ಈ ಸಲದ ಪರೀಕ್ಷೆಯಲ್ಲಿ. ಶಾಲೆಗಳಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಹೊಸ ವಿಚಾರ ಇದೆ? ಈ ಪರೀಕ್ಷೆಗೆ ಸಂಬಂಧಿಸಿದಂಗೆ ನಿಜವಾಗ್ಲೂ ಕೌನ್ಸಿಲಿಂಗ್ ಎಲ್ಲ ಅಗತ್ಯ ಇಲ್ಲ. ನಮ್ಮ ಟೀಚರ್ಸ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ನೀಡುವಷ್ಟು ಸಂಪೂರ್ಣ ಸಮರ್ಥರಿದ್ದಾರೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ರಿಸೋರ್ಸ್ ಪರ್ಸನ್ನ ಶಾಲೆಗಳಿಗೆ ಕಳಿಸುವ ಅಗತ್ಯ ಇಲ್ಲ. ಎಲ್ಲ ಟೀಚರ್ಸು ಅದರಲ್ಲಿ ಸಮರ್ಥರಿರೋದ್ರಿಂದ ಅವರೇ ಯಾವ್ಯಾವ ಮಗುವಿಗೆ ಪರೀಕ್ಷಾ ಭಯ ಇದೆ ಅದನ್ನು ನೋಡಿಬಿಟ್ಟು ತುಂಬ ಸೆನ್ಸಿಟಿವ್ ಸ್ಟೂಡೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ ಅಂತ. ಈಗ 7ನೇ ತರಗತಿಯ ವಿದ್ಯಾರ್ಥಿ ಅಂತ ಹೇಳಿದರೆ 11-12 ವರ್ಷ. ಹಾಂ, ಈ ಸಂದರ್ಭದಲ್ಲಿ ತಾವು ವಾಹಿನಿಯನ್ನು ನೋಡ್ತಿರುವಂಥ ಶಿಕ್ಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹೆತ್ತವರಿಗೆ ಏನು ಹೇಳಲಿಕ್ಕೆ ಬಯಸಿ ಕೊನೆಯದಾಗಿ 1 ನಿಮಿಷ? ಹೌದು, ಪರೀಕ್ಷೆ ಅನ್ನೋದು ಮಗುವಿಗೆ ಒಂದು ತುಂಬ ಮುಖ್ಯವಾದಂತಹ ವಿಷಯ. ಇಡೀ ವರ್ಷ ಏನು ಮಕ್ಕಳು ಕಲ್ತಿದ್ದಾರೆ ಅನ್ನೋದನ್ನು ಮಗುವಿಗೆ ಸಹ ಅದರಿಂದ ರಿಸಲ್ಟ್ ಬಂದಾಗ ಖುಷಿಯಾಗತ್ತೆ, ಪೋಷಕರಿಗೂ ಸಹ. ಹಾಗಾಗಿ ಈ ರೀತಿಯ ಪಬ್ಲಿಕ್ ಪರೀಕ್ಷೆ ಅಂತ ಇರುವಾಗ ಮಕ್ಕಳನ್ನು ಒಂದು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ, ಒಂದು ಅಧ್ಯಯನಕ್ಕೆ ಅನುಕೂಲವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಮಗುವಿನ ಪ್ರಗತಿಯ ಬಗ್ಗೆ ಆಗಾಗ್ಗೆ ಶಾಲೆಗೆ ಹೋಗಿ ವಿಚಾರಿಸಿ, ಶಿಕ್ಷಕರು ಸಹ ಪೋಷಕರು ಬರಲಿಲ್ಲ ಅಂತ ಹೇಳಿ ಸುಮ್ಮನೆ ಇರದೇನೆ ದೂರವಾಣಿ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಮನೆ ಭೇಟಿ ಮಾಡಿ ಮಗುವಿನ ಪ್ರಗತಿಗೆ ಎಲ್ಲರೂ ಸೇರಿ ಶ್ರಮಿಸೋಣ ಅಂತೇಳಿ ನಾನು ಆಶಿಸ್ತೀನಿ ಈ ಸಂದರ್ಭದಲ್ಲಿ. ಸರಿ ಮೇಡಮ್, ಈ ಪರೀಕ್ಷೆಯ ಭಯದ ಬಗ್ಗೆ, ಪರೀಕ್ಷೆಯ ರೂಪುರೇಷೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿರಿ. ಎಲ್ಲರಿಗೂ ಕೂಡ ಮನದಟ್ಟು ಆಗುವಂತೆ ಭಾಳ ಸರಳವಾಗಿ ತಾವು ಮಾತನಾಡಿದಿರಿ. ಸ್ಟುಡಿಯೋಗೆ ಬಂದು ಈ ಪರೀಕ್ಷೆಯ ಪಬ್ಲಿಕ್ ಪರೀಕ್ಷೆ 7ನೇ ತರಗತಿಯ ಬಗ್ಗೆ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.